ಭಗವಾನ್ ವೇದವ್ಯಾಸರಿಗೆ ನಮನ ಮಾಡುತ್ತ ಗೀತಾ ಮಾತೆಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮಗೆಲ್ಲ ನನ್ನ ನಮಸ್ಕಾರ. ಭಗವದ್ಗೀತಾ ಶ್ರೀಮದ್ ಭಗವದ್ಗೀತಾ ಪ್ರಸ್ತಾವನೆಯ ಮೂರನೆಯ ದಿನ ಇವತ್ತು. ಈ ಪ್ರಸ್ತಾವನೆಯ ಒಳಗಡೆಗೆ ಪ್ರಸ್ತಾವಕ್ಕೆ ಹೋಗುವುದಕ್ಕೆ ಮುಂಚೆ ಭಗವದ್ಗೀತೆಯ ಧ್ಯಾನವನ್ನು ಮಾಡಿ ಹೋಗುವುದು ಶಾಸ್ತ್ರ ಸಂಪ್ರದಾಯ, ಅಂದರೆ ಮೊದಲಿಂದಲೂ ರೂಢಿಯಲ್ಲಿರುವ ಪ್ರಕಾರ. ಅದರಂತೆ ನಾವು ಇವತ್ತು ಮೊದಲು ಭಗವದ್ಗೀತೆಯ ಧ್ಯಾನ ಶ್ಲೋಕಗಳನ್ನು ಹೇಳೋಣ, ನಂತರ ಪ್ರಸ್ತಾವನೆಯ ಮೂರನೆಯ ವಿಚಾರವನ್ನು ಕೈಗೆತ್ತಿಕೊಳ್ಳೋಣ. ಮೊದಲು ನಾವು ಧ್ಯಾನವನ್ನು ಮಾಡೋಣ. ಅಥ ಧ್ಯಾನ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಹರಿಹಿ ಓಂ. ಹರಿಹಿ ಓಂ. ಅಥ ಧ್ಯಾನ. ಅಥ ಧ್ಯಾನ. ಓಂ ಪಾರ್ಥಾಯ ಪ್ರತಿಬೋಧಿತಾಂ. ಓಂ ಪಾರ್ಥಾಯ ಪ್ರತಿಬೋಧಿತಾಂ. ಭಗವತಾ. ಭಗವತಾ. ನಾರಾಯಣೇನ ಸ್ವಯಂ. ನಾರಾಯಣೇನ ಸ್ವಯಂ. ವ್ಯಾಸೇನ ಗ್ರಥಿತಾಂ. ವ್ಯಾಸೇನ ಗ್ರಥಿತಾಂ. ಪುರಾಣಮುನಿನಾ. ಪುರಾಣಮುನಿನಾ. ಮಧ್ಯೇ ಮಹಾಭಾರತಂ. ಮಧ್ಯೇ ಮಹಾಭಾರತಂ. ಅದ್ವೈತಾಮೃತವರ್ಷಿಣೀ. ಅದ್ವೈತಾಮೃತವರ್ಷಿಣೀ. ಭಗವತೀ. ಭಗವತೀ. ಅಷ್ಟಾದಶಾಧ್ಯಾಯಿನೀ. ಅಷ್ಟಾದಶಾಧ್ಯಾಯಿನೀ. ಅಂಬತ್ವಾಮನುಸಂಧದಾಮಿ. ಅಂಬತ್ವಾಮನುಸಂಧದಾಮಿ. ಭಗವದ್ಗೀತೆ ಭವದ್ವೇಷಿಣೀ. ಭಗವದ್ಗೀತೆ ಭವದ್ವೇಷಿಣೀ. ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೇ. ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೇ. ಪುಲ್ಲಾರವಿಂದಾಯತ ಪತ್ರ ನೇತ್ರ. ಪುಲ್ಲಾರವಿಂದಾಯತ ಪತ್ರ ನೇತ್ರ. ಯೇನ ತ್ವಯಾ ಭಾರತ ತೈಲ ಪೂರ್ಣಃ. ಯೇನ ತ್ವಯಾ ಭಾರತ ತೈಲ ಪೂರ್ಣಃ. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಪ್ರಪನ್ನ ಪಾರಿಜಾತಾಯ. ಪ್ರಪನ್ನ ಪಾರಿಜಾತಾಯ. ತೋತ್ರವೇತ್ರೈಕ ಪಾಣಯೇ. ತೋತ್ರವೇತ್ರೈಕ ಪಾಣಯೇ. ಜ್ಞಾನಮುದ್ರಾಯ ಕೃಷ್ಣಾಯ. ಜ್ಞಾನಮುದ್ರಾಯ ಕೃಷ್ಣಾಯ. ಗೀತಾಮೃತದುಹೇ ನಮಃ. ಗೀತಾಮೃತದುಹೇ ನಮಃ. ಸರ್ವೋಪನಿಷದೋ ಗಾವೋ. ಸರ್ವೋಪನಿಷದೋ ಗಾವೋ. ದೊಡ್ಡ ಗೋಪಾಲನಂದನಃ. ದೊಡ್ಡ ಗೋಪಾಲನಂದನಃ. ಪಾರ್ಥೋ ವತ್ಸ ಸುಧೀರ್ಭೋಕ್ತಾ. ಪಾರ್ಥೋ ವತ್ಸ ಸುಧೀರ್ಭೋಕ್ತಾ. ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ. ವಸುದೇವಸುತಂ ದೇವಂ. ಕಂಸಚಾಣೂರಮರ್ದನಂ. ಕಂಸಚಾಣೂರಮರ್ದನಂ. ದೇವಕೀ ಪರಮಾನಂದಂ. ದೇವಕೀ ಪರಮಾನಂದಂ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಭೀಷ್ಮದ್ರೋಣತಟಾ ಜಯದ್ರಥಜಲಾ.
ಭೀಷ್ಮದ್ರೋಣತಯದ್ರಥ ಜಲಾ ಗಾಂಧಾರ ನೀಲೋಪಲ ಗಾಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ದುರ್ಯೋಧನಾವರ್ತಿನಿ ಸೋತೀರ್ಣ ಖಲು ಪಾಂಡವೈರಣನದಿ ಸೋತೀರ್ಣ ಖಲು ಪಾಂಡವೈರಣನದಿ ಕೈವರ್ತಕ ಕೇಶವ ಕೈವರ್ತಕ ಕೇಶವ ಪಾರಾಶರ್ಯ ವಚ ಸರೋಜ ಮಮಲಂ ಪಾರಾಶರ್ಯ ವಚ ಸರೋಜ ಮಮಲಂ ಗೀತಾರ್ಥ ಗಂಧೋತ್ಕಟಂ ಗೀತಾರ್ಥ ಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ ಸಂಬೋಧನಾಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಃ ಲೋಕೆ ಸಜ್ಜನ ಷಟ್ಪದೈರಹರಃ ಪೇಪೀಯಮಾನಂ ಮುದಾ ಪೇಪೀಯಮಾನಂ ಮುದಾ ಭೂಯಾದ್ ಭಾರತ ಪಂಕಜಂ ಕಲಿಮಲ ಭೂಯಾದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿ ನ ಶ್ರೇಯಸೇ ಪ್ರಧ್ವಂಸಿ ನ ಶ್ರೇಯಸೇ ಮೂಕಂ ಕರೋತಿ ವಾಚಾಲಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಪರಮಾನಂದ ಮಾಧವಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈ ಸ್ತವೈಃ ಸ್ತುನ್ವಂತಿ ದಿವ್ಯೈ ವೇದೈ ಸಾಂಗ ಪದಕ್ರಮೋಪನಿಷದೈಃ ವೇದೈ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ಯಾವುದೇ ಧರ್ಮಗ್ರಂಥವನ್ನು ನೋಡಲು ಹೋಗುವಾಗ ನಾವು ಮೊದಲು ಅನುಬಂಧ ಚತುಷ್ಟಯವನ್ನು ಅನುಕ್ರಮದಲ್ಲಿ ನೋಡಿಕೊಳ್ಳಬೇಕು ಅನ್ನೋದನ್ನು ಕಳೆದ ಎರಡು ವಾರವೂ ಕೂಡ ನೋಡಿದ್ದೇವೆ. ಆದ್ದರಿಂದ ಅಧಿಕಾರೀಚ ವಿಷಯ ಸಂಬಂಧಶ್ಚ ಪ್ರಯೋಜನಂ ಶಾಸ್ತ್ರಾರಂಭ ಫಲಂ ಪ್ರಾಹುಃ ಅನುಬಂಧ ಚತುಷ್ಟಯ ಅಂತ ಅನುಬಂಧ ಚತುಷ್ಟಯದ ಶ್ಲೋಕ. ಮೊದಲನೇ ದಿವಸ ಎರಡನೇ ದಿವಸನೂ ಇದನ್ನು ಹೇಳಿದೆ. ಅದರೊಳಗೆ ನಾವೇನ್ ಮಾಡಿದೀವಿ, ಮೊದಲಿಂದ ನೋಡ್ಕೊಂಡ್ ಬಂದಿದ್ದೀವಿ ಈ ಭಗವದ್ಗೀತೆಯಿಂದ ಏನು ನಮಗೆ ಪ್ರಯೋಜನ ಮೊದಲನೇದು ಅಲ್ವಾ. ಅದು ಶ್ಲೋಕ ಇರೋದು ಯಾವ ಥರ, ಅಧಿಕಾರೀಚ
ವಿಷಯ ಸಂಬಂಧ ಪ್ರಯೋಜನ. ಆದರೆ ನಾವು ಅದನ್ನು ನೋಡಿರೋದು ಹೇಗೆ, ಮೊದಲು ಪ್ರಯೋಜನ, ಯಾಕೆಂದ್ರೆ ಈಗಿನ ಕಾಲಕ್ಕೆ ತಕ್ಕಂತೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಉಲ್ಟಾ ಮಾಡ್ಕೊಂಡಿದ್ವಿ. ಏನಾರೊಂದು ಮೊದಲು ಆಸೆ, ಇದರಿಂದ ಏನು ಪ್ರಯೋಜನ ಅಂತ ತಿಳ್ಕೊಂಡ್ಬಿಟ್ರೆ ಆಮೇಲೆ ಸಂಬಂಧ ಬೆಳೆಸೋದು ಹೌದಲ್ವಾ? ಯಾವುದೇ ಸಂಬಂಧ ಬೆಳೆಸಬೇಕಾದ್ರೂ, ಹೆಣ್ಣು ಗಂಡುಗಳನ್ನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ತರಬೇಕಾದ್ರೂ ಮೊದಲು ಪ್ರಯೋಜನ ಏನು ಹೌದಾ, ಆಮೇಲೆ ಸಂಬಂಧ ಬೆಳೆಸೋದು, ಅದಾದ್ಮೇಲೆ ಏನು ವಿಷಯ ಏನು, ಆಮೇಲೆ ನಮಗೆ ಅಧಿಕಾರ ಇದೆಯೋ ಇಲ್ವೋ ಈ ತರ ಒಂದು ಪ್ರಕಾರದಲ್ಲಿ ಮಾಡೋಣ ಅಂತ ನನಗೆ ಯಾಕೋ ಅನ್ನಿಸ್ತು. ಅದರಿಂದ ಮೊದಲು ಪ್ರಯೋಜನವನ್ನು ಹೇಳಿದ್ದೇವೆ, ತಿಳ್ಕೊಂಡಿದ್ದೀವಿ. ಮತ್ತೆ ಈ ನಾಲ್ಕು ಬೇರೆ ಬೇರೆ ಅಲ್ಲ, ಒಂದೊಂದಕ್ಕೆ ಸಂಬಂಧ ಇದೆ ಹೌದಾ ಇಲ್ವಾ? ಒಂದೊಂದಕ್ಕೂ ಕೂಡ ನಾಲ್ಕು ವಿಚಾರಗಳಿಗೂ ಅನುಬಂಧ ಚತುಷ್ಟಯಕ್ಕೂ ಅನುಬಂಧ ಇದೆ, ಒಂದೊಂದಕ್ಕೆ ಒಂದೊಂದು ಸಂಬಂಧ ಇದೆ. ಅದರಿಂದ ಮೊದಲು ಭಗವದ್ಗೀತೆಯ ಪ್ರಯೋಜನವನ್ನು ನೋಡಿದವು, ಎರಡನೆಯ ವಾರದಲ್ಲಿ ನಾವು ಅದರ ಸಂಬಂಧವನ್ನು ನೋಡಿದವು. ಮೂರು ತರದ ಸಂಬಂಧಗಳನ್ನು ಬರ್ಕೊಂಡಿದ್ದೀರಿ. ಮತ್ತೆ ಇವತ್ತು ನಾವು ಇದರ ವಿಚಾರ ಏನು, ಭಗವದ್ಗೀತೆ ಯಾವ ವಿಚಾರವನ್ನು ಹೇಳುತ್ತೆ, ವಿಷಯ ಏನನ್ನ ಹೇಳುತ್ತೆ, ಯಾವ ವಿಷಯವನ್ನು ಕುರಿತು ಹೇಳುತ್ತೆ. ಈ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ಭಗವದ್ಗೀತೆಯ ವಿಚಾರ ವಿಶ್ವತತ್ವ. ಏನು ಇದರದ್ದು? ವಿಶ್ವತತ್ವ. ಇವತ್ತು ಇದರ ವಿಚಾರವನ್ನು ಮಾತಾಡೋಣ. ವಿಶ್ವತತ್ವದ ವಿಚಾರವನ್ನ ಈ ಭಗವದ್ಗೀತೆ ಸಂಪೂರ್ಣವಾಗಿ ಹೇಳುತ್ತೆ. ಏನು ಹಾಗಂದ್ರೆ ಅರ್ಥ? ವಿಶ್ವದ ತತ್ವ ಅಂದ್ರೆ ಅರ್ಥ ಏನು? ಜೀವ ಎಂದರೇನು, ಜಗತ್ತು ಎಂದರೇನು, ಈಶ್ವರ ಎಂದರೇನು, ಜೀವ ಜಗತ್ತು ಮತ್ತು ಈಶ್ವರ ಇವುಗಳ ಸಂಬಂಧವೇನು, ಮತ್ತು ಈಶ್ವರನ ಸ್ಥಾನ ಎಲ್ಲಿದೆ, ಯಾವುದು, ಇದರ ಎಲ್ಲದರ ವಿಚಾರಗಳನ್ನ ನಮಗೆ ಪೂರ್ತಿ ವಿವರಣದಲ್ಲಿ ಈ ನಮ್ಮ ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಕೊಡುತ್ತೆ. ಅದರಿಂದ ಇದನ್ನು ಸಪ್ತಶತಿ ಅಂತ ಕರೆದಿದ್ದಾರೆ. ಸಪ್ತಶತಿ ಅಂದ್ರೆ 700 ಶ್ಲೋಕಗಳು ಇದರೊಳಗಿದೆ. ಇದರೊಳಗಡೆ ವಿಷಯಗಳನ್ನ, ವಿಶ್ವತತ್ವವನ್ನು ವಿಚಾರ ಮಾಡಿ ನಾವು ಹೇಳುವಾಗ ಬೇಕಾದಷ್ಟು ವಿಷಯಗಳು ನೀವು ಯಾವ ಗ್ರಂಥದಲ್ಲಿ ನೋಡಿದ್ರು ಸಿಗದೇ ಇರತಕ್ಕಂಥ ಎಲ್ಲ ವಿಚಾರವನ್ನ, ಅಂದ್ರೆ ಈಗಾಗಲೇ ನಾನು ಹೇಳಿದಂತೆ ಜೀವ ಜಗತ್ತು ಅದರ ಸಂಬಂಧ, ಜಗತ್ತು ಮತ್ತು ಜಗದೀಶ್ವರ ಅದರ ಸಂಬಂಧ, ಈಶ್ವರ ಮತ್ತು ಜೀವದ ಸಂಬಂಧ, ಜೀವ ಜೀವಗಳ ನಡುವಿನ ಸಂಬಂಧ, ಇದೆಲ್ಲವನ್ನ ಕರ್ತವ್ಯದ ವಿಚಾರ ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ಇದನ್ನು ವಿಸ್ತಾರ ಮಾಡಿದಾಗ, ಸ್ವಲ್ಪ ವಿಸ್ತಾರ ಮಾಡಿದಾಗ ನಮಗೇನೇನು ಸಿಗುತ್ತೆ ಅಂತ ನೋಡಿ. ಕರ್ಮದ ವಿಚಾರವನ್ನು ಈ ಭಗವದ್ಗೀತೆ ಹೇಳುತ್ತೆ, ಬುದ್ಧಿಯ ವಿಚಾರವನ್ನು ಹೇಳುತ್ತೆ ನೋಡಿ, ಧ್ಯಾನದ ವಿಚಾರವನ್ನು ಹೇಳುತ್ತೆ, ಯೋಗದ ವಿಚಾರವನ್ನು ಹೇಳುತ್ತೆ, ಭಕ್ತಿಯ ವಿಚಾರವನ್ನು ಹೇಳುತ್ತೆ, ಸನ್ಯಾಸದ ವಿಚಾರವನ್ನು ಹೇಳುತ್ತೆ, ಮೋಕ್ಷದ ವಿಚಾರವನ್ನು ಹೇಳುತ್ತೆ, ಧರ್ಮದ ವಿಚಾರವನ್ನು ಹೇಳುತ್ತೆ. ಅಂದ ಮೇಲೆ ಇನ್ನು ಉಳಿದಿದ್ದನೇನಿದೆ? ಏನೂ ಇಲ್ಲ. ಸೋ ಜೀವನದ ನಾನಾ ಪ್ರಕಾರದ ಈ ಮನುಷ್ಯ ಲೋಕದ ಎಲ್ಲ ತರದ ಪ್ರಾಕಾರಗಳಲ್ಲೂ ಇರತಕ್ಕಂಥ ಎಲ್ಲ ವಿಚಾರಗಳನ್ನ ಹೇಳುತ್ತೆ. ಇದನ್ನು ಹೇಳುವಾಗ ಇದನ್ನ ಎಲ್ಲ ಒಟ್ಟು ಸೇರಿಸಿ ಇದನ್ನ ವಿಶ್ವತತ್ವ ಅಂತ ದಾರ್ಶನಿಕರು ಕರೆದಿದ್ದಾರೆ. ಈ ವಿಶ್ವತತ್ವದಲ್ಲಿ ಏನಿದೆ ಸ್ವಲ್ಪ ವಿಚಾರ ಮಾಡೋಣ. ಭಗವದ್ಗೀತೆಯಲ್ಲಿ ಅಲ್ಲಲ್ಲೇ ಬರುವ ವಿಸ್ತಾರವನ್ನ ಸಂಗ್ರಹವಾಗಿ ಇವತ್ತು ಹೇಳ್ತೇನೆ. ನಾವು ಯಾವಾಗಲೂ ಎರಡು ದೃಷ್ಟಿಕೋನಗಳನ್ನ ಇಟ್ಕೊಳ್ಬೇಕು ಭಗವದ್ಗೀತೆಗೆ ಹೋಗುವಾಗ. ಒಂದು ನಾನು, ಇನ್ನೊಂದು ಈ ಬ್ರಹ್ಮಾಂಡ. ಅಂದ್ರೆ ಒಂದು ಪಿಂಡಾಂಡ, ಒಂದು ಬ್ರಹ್ಮಾಂಡ. ಈ ಪಿಂಡಾಂಡ ಅನ್ನೋದೇನು? ಬ್ರಹ್ಮಾಂಡದ ಮಾಡೆಲ್. ಅದಕ್ಕೆ ಇದು ಉದಾಹರಣೆ. ಇಲ್ಲಿ ಏನೇನಾಗುತ್ತೋ ಅದೆಲ್ಲವೂ ಕೂಡ ಬೃಹದಾಕಾರದಲ್ಲಿ ದೊಡ್ಡದಾಗಿ ಅವ್ಯಕ್ತವಾಗಿ ಅಲ್ಲಿ ಆಗುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಒಳಗೆ ಆಗುವ ಅಂತಃಕರಣದ ಯಾವುದೇ ವಿಚಾರಗಳನ್ನು ಕೂಡ ಬೇರೆಯವರಿಗೆ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಹೊರತು ಇಲ್ಲದ್ರೆ ಗೊತ್ತಾಗೋದಿಲ್ಲ, ಅವ್ಯಕ್ತವಾಗೇ ಇರುತ್ತೆ. ನೀವು ಹೇಳುವುದು ಕೂಡ ನಿಮ್ಮ ಯಾವುದ ವಿಚಾರಗಳು ನಿಮ್ಮ ತಲೆಯಲ್ಲಿದೆಯೋ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ತೀರಿ, ಅದನ್ನ ಹಾಗೆಯೇ ಇನ್ನೊಬ್ಬನಿಗೆ ಅರ್ಥೈಸುವುದರಲ್ಲಿ ವಿಫಲರಾಗ್ತೀವಿ. ನೋಡಿ, ಎಲ್ಲೋ ನೀವು ಯಾವುದೋ ಒಂದು ಹೂವನ್ನು ನೋಡಿದ್ರಿ ಅಂತ ಇಟ್ಕೊಳ್ಳಿ. ಮನೆಗೆ ಬಂದ ಆ ಹೂವನ್ನ ನೀವು ಒಂದು ಹೂವು ನೋಡದೆ ಬಹಳ ವಿಚಿತ್ರವಾಗಿತ್ತು, ಎಂದೂ ನೋಡೇ ಇರಲಿಲ್ಲ ಆ ಥರದ್ದು ಅಂತ ಏನೇನೋ ಸಾಹಸ ಮಾಡಿ ಅದನ್ನ ಒಂದು ಕಲ್ಪನೆಯಲ್ಲಿ ನಿಮ್ಮ ಎದುರುಗಡೆ ಇರುವವರಿಗೆ ಕಲ್ಪನೆಯನ್ನ ತರಬಹುದೇ ಹೊರತು ನೀವು ಹೇಗೆ ನೋಡಿದಿರೋ ಹಾಗೆಯೇ ಅದನ್ನ ಅವನಿಗೆ ಮೂಡಿಸಲು ಸಾಧ್ಯವಿಲ್ಲ. ಸಾಧ್ಯ ಇದೆಯಾ? ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಇದೇನರ್ಥ? ಒಬ್ಬೊಬ್ಬರಿಗೆ ಒಂದೊಂದು ತರಹ ಭಗವದ್ಗೀತೆ ಉಪದೇಶ ಮಾಡುತ್ತೋ, ಹಾಗಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರವನ್ನು ಹೇಳುತ್ತೋ ಅಂದ್ರೆ ಈ ಗೀತೋಪದೇಶ ಏನಿದೆ, ಭಗವದ್ಗೀತೆಯಲ್ಲಿರುವ ಉಪದೇಶ ಏನಿದೆ,
ಪ್ರತ್ಯೇಕ ಪ್ರತ್ಯೇಕ ವ್ಯಕ್ತಿಗಳಿಗೆ ಇರುವ ಯೋಗ್ಯತೆಯನ್ನ ಅನುಸರಿಸಿ ಇದರ ಉಪದೇಶ ಇದೆ. ಹಾಗಾದರೆ ಕೆಲವರಿಗೆ ಯೋಗ್ಯತೆ ಇದೆ, ಕೆಲವರಿಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಈ ಉಪದೇಶದ ವಿಚಾರಗಳು ಬೇರೆ ಬೇರೆ ಆಗಿರ್ಬೇಕಲ್ಲ. ಹಾಗಾದರೆ ಭಗವಂತ ತರತಮ ಭಾವವನ್ನು ನೋಡಿದನ, ತಾರತಮ್ಯವನ್ನು ಮಾಡಿದನ ವಿಚಾರಗಳಲ್ಲಿ ಅಂತ ನಮಗೆ ಅನುಮಾನ ಬರುತ್ತೆ. ಆದರೆ ಹಾಗಲ್ಲ, ಇದನ್ನು ಅರ್ಥೈಸುವುದು ವ್ಯಾಸಭಾವದಲ್ಲಿ. ಯೋಗ್ಯತೆಯಿಂದ ಅರ್ಥ ಅಂದ್ರೆ ಅರ್ಥ, ಮನುಷ್ಯನ ಸ್ವಭಾವ ಹೇಗಿದೆಯೋ ಹಾಗೆ ಹಾಗೆ ಅವನು ಅದನ್ನು ಅರ್ಥೈಸಿಕೊಳ್ತಾನೆ. ಯೋಗ್ಯತೆಯಿಂದ ಅದೇ ಅರ್ಥ. ಅವನ ಮನಸ್ಸಿನಲ್ಲಿರತಕ್ಕಂಥ ನಿಕೃಷ್ಟ ಉತ್ಕೃಷ್ಟ ಭಾವಗಳಂತೆ ಭಗವದ್ಗೀತೆ ಅದನ್ನು ಅನುಸರಿಸುತ್ತದೆ. ಏನಾಗಂದ್ರೆ ಇನ್ನೂ ಅರ್ಥ ಆಗ್ಲಿವಲ್ಲ, ಇನ್ನೂ ಸತ್ಯ ಸ್ವಲ್ಪ ವಿವರವಾಗಿ ಹೇಳಿ ಅಂತ ನೀವು ಕೇಳೋದಾದ್ರೆ, ಒಂದು ಅರಮನೆ ಇದೆ. ಅರಸಿಗೆ, ರಾಣಿಗೆ ಅರಮನೆಯಲ್ಲಿ ಒಂದು ಸ್ಥಾನ, ಹೌದಾ? ಯಾವುದೋ ಮಹಡಿಯಲ್ಲಿ ಒಂದು ಅರಮನೆಯಲ್ಲಿದೆ. ಅಲ್ಲಿ ನೂರಾರು ಪರಿಚಾರಕಿಯರು, ಆಳುಕಾಳುಗಳು, ಬೇಕಾದಷ್ಟು ಜನ ಇದ್ದಾರೆ. ಎಲ್ಲರಿಗೂ ಒಂದೊಂದು ಬೇರೆ 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 ಕೋಣೆಗಳಿದೆ, ಹೌದಾ? ಆದರೆ ಅವರವರಲ್ಲಿ ಎಲ್ಲರಿಗೂ ಒಂದೇ ಕೋಣೆ ಯೋಗ್ಯವಾಗುವುದಿಲ್ಲ. ಅವರವರಿಗೆ ತಕ್ಕಂತೆ ಆಯಾ ಕೋಣೆ, ಆಯಾ ಮಹಡಿಗಳಲ್ಲಿ ಅವರವರು ಇರ್ತಾರೆ, ಹಾಗೆ ವಾಸ ಮಾಡ್ತಾರೆ. ಆದ್ದರಿಂದ ಮನುಷ್ಯನ ಯಾವ ಯಾವ ಸ್ವಭಾವದಲ್ಲಿ ಏನು ಏನು ಇದೆಯೋ ಅದರಂತೆ ಅದರಂತೆ ಈ ಭಗವದ್ಗೀತೆಯಲ್ಲಿ ಪರಿಹಾರ ಇರುತ್ತೆ. ಒಬ್ಬರ ತೊಂದರೆಗೆ ಇರುವ ಪರಿಹಾರ, ಅದೇ ಪರಿಹಾರ ಇನ್ನೊಬ್ಬನ ತೊಂದರೆಗೆ ಆಗಿರೋದಿಲ್ಲ. ಯಾಕೆಂದ್ರೆ ತೊಂದರೆಯೂ ಬೇರೆ ಆಗಿದೆ, ಪರಿಹಾರವೂ ಬೇರೆ ಆಗಿರುತ್ತೆ. ರೋಗವನ್ನ ಅನುಸರಿಸಿ ಔಷಧಿ ಇದೆ, ಹೌದಾ? ಒಬ್ಬೊಬ್ಬರಿಗೆ ಒಂದೊಂದು ರೋಗ ಇರುವ ಕಾರಣ ಆ ರೋಗಕ್ಕೆ ತಕ್ಕಂತೆ ಒಂದೊಂದು ಔಷಧಿಯೇ ಹೊರತು ವ್ಯಕ್ತಿಗೆ ವ್ಯಕ್ತಿಗೆ ಅಲ್ಲ, ಹೌದಾ? ಹೌದಾನೆ? ಆದ್ದರಿಂದ ಒಂದು ಮನೆಯಲ್ಲಿ ನಾಲ್ಕು ಐದು ಜನ ಇದ್ದಾರೆ, ಬೇರೆ ಬೇರೆ ವಯಸ್ಸಿನ ಪ್ರಮಾಣದ ಇದ್ದಾರೆ, ಮಗು ಇದೆ ನೋಡಿ, ಮಿಠಾಯಿ ಎಲ್ಲರಿಗೂ ಇಷ್ಟ, ಹೌದಾ? ಆದರೆ ಸಮನಾಗಿ ನೋಡಬೇಕು, ತರತಮ ಭಾವ ಇಲ್ಲ ಎಂದು ತಾಯಿ ಒಂದು ಸೇರು ಮಿಠಾಯಿಯನ್ನ ಎರಡು ವರ್ಷದ ಮಗುವಿಗೆ ತಿನ್ನಿಸಿಬಿಟ್ಟರೆ ಏನಾಗುತ್ತೆ? ಮಗು ಸಾಯಂಕಾಲದೊತ್ತಿಗೆ ಅಷ್ಟೇ, ಆಯಾ ವಯಸ್ಸಿಗೆ ಅದರ ಜೀರ್ಣಶಕ್ತಿಗೆ ತಕ್ಕಂತೆ ಆಗಿದೆ, ಹೌದಾ? ಎರಡು ವರ್ಷದ ಮಗುವಿಗೆ ಎಷ್ಟು ಪ್ರಮಾಣ ಕೊಡಬೇಕೋ ಅಷ್ಟೇ, ಆರು ವರ್ಷದ ಬಾಲಕನಿಗೆ ಎಷ್ಟು ಕೊಡಬೇಕೋ ಅಷ್ಟೇ, ಹದಿನೈದು ವರ್ಷದ ಬಾಲಕನಿಗೆ ಎಷ್ಟು ಕೊಡಬೇಕೋ ಅಷ್ಟೇ, ಇಪ್ಪತ್ತೈದು ವರ್ಷದ ಯುವಕನಿಗೆ ಎಷ್ಟು ಕೊಡಬೇಕೋ ಅಷ್ಟೇ, ತೊಂಬತ್ತು ವರ್ಷದ ಮಾವನವರಿದ್ದಾರೆ ಮನೆಯಲ್ಲಿ ಅವರಿಗೂ ಅಷ್ಟೇ, ಎಷ್ಟೇ ಚಪ್ಪಲ ಇದ್ರು, ಹೌದಾ? ಆಗ ಅದರ ಅವಶ್ಯಕತೆ ಎಷ್ಟಿದೆ ಅದರಂತೆ ಭಗವದ್ಗೀತೆ ಉಪದೇಶ ಮಾಡುತ್ತೆ. ಈ ದೃಷ್ಟಿಯಿಂದ ನೀವು ನೋಡಬೇಕು. ಆವಾಗ ಯಾರನ್ನೂ ತಾರತಮ್ಯ ಭಾವದಿಂದ ಭಗವದ್ಗೀತೆಯ ವಿಚಾರ ನೋಡೋದಿಲ್ಲ. ಇವಾಗ ಹೇಳಿ, ಎಲ್ಲರಿಗೂ ಎಲ್ಲ ಕಾಲಕ್ಕೂ ಯಾವಾಗಲೂ ಏಕತರನಾಗಿರುವುದು ಭಗವದ್ಗೀತೆ ಆಗಿದೆಯೋ ಇಲ್ವೋ? ಆಗಿರ್ಬೇಕು. ಆಮೇಲೆ ಅಂದ್ರೆ ಏನರ್ಥ, ತರತಮ ಭಾವ ಇಲ್ಲ ಅಂತ ಅನ್ನುವಾಗ ಹೇಗೆಂದ್ರೆ, ಯಥಾರ್ಥ ಜ್ಞಾನವನ್ನು ಭಗವದ್ಗೀತೆ ಹೇಳುತ್ತದೆ. ಯಥಾರ್ಥ ಜ್ಞಾನ ಅಂದ್ರೆ ಏನರ್ಥ? ತತ್, ಅದನ್ನ ಇರುವ ಹಾಗೆಯೇ ಹೇಳುವುದು ಯಥಾರ್ಥ ಜ್ಞಾನ. ನೋಡಿ, ತತ್ ತ್ವ, ತತ್ವ ಅಂದ್ರೆ ತತ್, ಅದು ತ್ವ ಅಂದ್ರೆ ಇರುವುದು ಇದ್ದಂತೆಯೇ ಹೇಳತಕ್ಕಂಥದ್ದು ತ್ವ. ಅದರಿಂದ ಇದು ತತ್ವವನ್ನು ಹೇಳುತ್ತದೆ, ಇದೇ ವಿಶ್ವತತ್ವ. ಇದನ್ನೇ ಪರಮಾತ್ಮ ತತ್ವ ಅಂತ ಹೇಳಿದ್ದು, ಇದನ್ನೇ ಗೀತಾತತ್ವ ಅಂತ ಹೇಳಿದ್ದು, ಇದನ್ನೇ ಆತ್ಮತತ್ವ ಅಂತ ಹೇಳಿದ್ದು. ಮತ್ತೆ ಇಲ್ಲಿ ನಮ್ಮ ಹಿಂದಿನಿಂದ ಒಂದು ಮನಸ್ಸಿಗೆ ಬರತಕ್ಕಂಥ ವಿಚಾರವನ್ನ ಭಗವದ್ಗೀತೆಯಲ್ಲಿ ದಾರ್ಶನಿಕರು ಹೇಳಿದ್ದಾರೆ. ಇದನ್ನ ಬಹು ಹಿಂದಿನಿಂದಲೂ ಮೋಕ್ಷಶಾಸ್ತ್ರ ಅಂತ ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ, ಯಾಕೆ ಏನಂತ ಕರೆದಿದ್ದಾರೆ ಅಂತ ಕೇಳಿದೆ ಅಂದ್ರೆ, ನೀವು ಹೇಳಿ ಅಂತ ಎದ್ದಿರ್ಬೇಕಲ್ಲ. ಮೋಕ್ಷಶಾಸ್ತ್ರ ಅಂದ್ರೆ ಆಗ್ಲೇ ನಾವು ಇದಾಗಿದ್ದೀವಿ ಆತರ ಅಲ್ಲ, ಇದ್ದೇ ಬಂದ್ಬಿಡಲ್ಲ. ಇದನ್ನ ಮೋಕ್ಷಶಾಸ್ತ್ರ ಅಂತ ಕರೆದಿದ್ದಾರೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಮಟ್ಟಿಗೆ ಕೆಲವರಿಗೆ ಒಂದು ತಪ್ಪಭಿಪ್ರಾಯ ಬಂದು, ಮನುಷ್ಯನಾದವನಿಗೆ ಮೋಕ್ಷ ದೊರಕಿಸಿಕೊಳ್ಳಬೇಕು ಅಂತ ಅರ್ಥ ಆದ ತಕ್ಷಣವೇ ಮೋಕ್ಷಕ್ಕೆ ಬೇಗ ಧಾವಂತ ಪಟ್ಟಿಕೊಂಡು ದಡದಡನೆ ಹತ್ತು ಬಿಡುವಂತಹ ಒಂದು ಪ್ರಾಕಾರ ಇದೆ ಮನುಷ್ಯರಲ್ಲಿ. ಅದು ಅತ್ಯಂತವಾಗಿ ಕ್ಷುಲ್ಲಕ, ಅದು ಮಾಡಬಾರದು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ. ಕ್ರಮಬದ್ಧವಾಗಿಯೇ ಹೋಗಬೇಕು ನೋಡಿ, ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪಡುವ ಕಷ್ಟವೂ ಕೂಡ ನಮಗೆ ಪಾಠವನ್ನ ಹೇಳುತ್ತದೆ, ನಮಗೆ ನೀತಿಯನ್ನು ಹೇಳುತ್ತೆ ನೋಡಿ. ಏನು, ಒಮ್ಮೆ ನಾವು ಮೆಟ್ಟಲನ್ನು ಹತ್ತುವಾಗ ಜಾರಿ ಬಿದ್ದು ಬಿಟ್ಟು ಮಂಡಿಯನ್ನು ಒಡೆದುಕೊಂಡರೆ ತೂ ಮೆಟ್ಲು ತಪ್ಪಾಗಿದೆ ಅಂತ ಮೆಟ್ಟಲನ್ನು ಬೈಯುವ ಹಾಗಿಲ್ಲ, ಹೌದಾ? ಯಾದರಿಂದ ಆದದ್ದು, ಆತುರದಿಂದ ಹತ್ತಕ್ಕೆ ಹೋಗಿದ್ದ ನಾನು, ಹತ್ತುವುದಕ್ಕೆ ಹೋದಂತಹ ನಾನು ಜಾರಿ ಬಿದ್ದದ್ದು ಈ ಮಂಡಿಗೆ ಕಾರಣ
ಆದ್ದರಿಂದ ಈ ಬಿದ್ದದ್ದು ನನಗೆ ಏನಾಗಬೇಕು? ಪಾಠವಾಗಬೇಕು. ಅಂದರೆ ಮುಂದೆ ಎತ್ತರವಾದ ಜಾಗದಲ್ಲಿ ಹೋಗುವಾಗ ಮೆಟ್ಟಲಿರುವಂತಹ ಜಾಗದಲ್ಲಿ ಮೆಲ್ಲಗೆ ನೋಡಿ ಪರಾಂಬರಿಸಿ ಪಕ್ಕದಲ್ಲಿ ಯಾವುದನ್ನು ಆಧಾರವಾಗಿಟ್ಟುಕೊಂಡು ವಯಸ್ಸಾಗಿದ್ದರೆ ಅದಕ್ಕೆ ತಕ್ಕಂತೆ, ಪುಟ್ಟು ಮಕ್ಕಳು ಆಗಿದ್ರೆ ಬೇರೆ ವಿಚಾರ, ಬೇಗ ಬೇಗ ಹತ್ತತ್ವೆ ಬೀಳತ್ವೆ, ಮಂಡಿ ಗಾಯ ಮಾಡ್ಕೊಳತ್ತೆ, ತಿರ್ಗಾ ಸರಿ ಹೋಗುತ್ತೆ, ತಿರ್ಗಾ ಓಡತ್ತೆ. ಆದರೆ ಇದು ಧರ್ಮಗ್ರಂಥವಾಗಿರುವುದರಿಂದ, ಇದು ಶಾಸ್ತ್ರ ಗ್ರಂಥವಾಗಿರುವುದರಿಂದ ಇದನ್ನ ನಾವು ಅಧ್ಯಯನ ಮಾಡುವಾಗ, ಅಭ್ಯಾಸ ಮಾಡುವಾಗ ಎಂದಿಗೂ ಆತುರತೆ ಒಳಿತಲ್ಲ, ಆತುರತೆ ಒಳಿತಲ್ಲ ಮೋಕ್ಷದಲ್ಲಿ. ಹಾಗಾದ್ರೆ ಈ ಮೋಕ್ಷವನ್ನು ಪಡಿಬೇಕು ಅನ್ನುವಾಗ ಏನಾದ್ರು ಮಾಡಬೇಕು ಅನ್ನುವಂತ ವಿಚಾರಗಳು ಏನಾದ್ರು ಇದೆಯೋ ಅಂದ್ರೆ, ಇದು ಕೇವಲ ಮೋಕ್ಷಶಾಸ್ತ್ರವಲ್ಲ. ಯಾಕೆ ಮೋಕ್ಷಶಾಸ್ತ್ರವಲ್ಲ ಅಂದ್ರೆ, ಏನನ್ನೋ ಮಾಡಿ ಗಳಿಸುವಂತಹದು ಮೋಕ್ಷವಲ್ಲ. ಏಕೆಂದರೆ ಇದು ಮೋಕ್ಷಶಾಸ್ತ್ರವೂ ಹೌದು, ಧರ್ಮಶಾಸ್ತ್ರವೂ ಹೌದು. ಮೋಕ್ಷಶಾಸ್ತ್ರವೂ ಹೌದು, ಧರ್ಮಶಾಸ್ತ್ರವೂ ಹೌದು. ಯಾರು ಧರ್ಮದಿಂದ ಇರುತ್ತಾರೋ, ಯಾರು ಧರ್ಮವನ್ನು ಆಚರಿಸುತ್ತಾ, ಯಾರು ಧರ್ಮವನ್ನೇ ತಲೆಯಲ್ಲಿ ಧರಿಸುತ್ತಾ ಧಾರಣೆ ಮಾಡುತ್ತಾ ಧರ್ಮದ ಆಚರಣೆಯಲ್ಲಿ ಇರುತ್ತಾನೋ, ಅವನು ಮೋಕ್ಷಕ್ಕೋಸ್ಕರ ಬೇರೆ ಏನು ಮಾಡಬೇಕಾಗಿಲ್ಲ, ಮೋಕ್ಷವು ತನ್ನಷ್ಟಕ್ಕೆ ತಾನು ಸಿದ್ಧಿಯಾಗಿ ಬಿಡುತ್ತದೆ. ಆದ್ದರಿಂದ ಇದು ಧರ್ಮ ಪ್ರಧಾನವಾಗಿರುವಂತದ್ದು. ಈ ಧರ್ಮವನ್ನು ನಾ ಇದು ಬೋಧಿಸುತ್ತೆ, ಮೋಕ್ಷಕ್ಕೆ ನೀವೇನು ಬೇರೆ ಮಾಡಬೇಕಾಗಿಲ್ಲ ಅಂತ ಭಗವದ್ಗೀತೆಯ ವಿಚಾರ. ಅಂದ್ರೆ ಅರ್ಥ ಏನು, ಯಾವುದು ಧರ್ಮವೋ, ಯಾವುದು ವೇದಯುಕ್ತವಾಗಿದೆಯೋ, ಅದು ತನ್ನಷ್ಟಕ್ಕೆ ತಾನೇ ಹೇಳುತ್ತೆ, ಆ ವೇದದಂತೆ ಆ ಧರ್ಮವನ್ನು ಅನುಸರಿಸಿ ಹೋಗಿಬಿಟ್ಟರೆ ಮೋಕ್ಷವು ತನ್ನಷ್ಟಕ್ಕೆ ತಾನು ಲಭ್ಯವಾಗಿ ಬಿಡುತ್ತದೆ. ಆದ್ದರಿಂದ ಧರ್ಮವನ್ನು ಪ್ರಧಾನವಾಗಿಟ್ಟುಕೊಂಡು ನಾವೆಲ್ಲರೂ ಭಗವದ್ಗೀತೆಯನ್ನು ನೋಡಬೇಕು. ಹಾಗಾದರೆ ಧರ್ಮವೇ ಇದರ ಪ್ರಧಾನವಾದಂಥ ವಿಚಾರ, ಹೌದಾ? ಅದಕ್ಕೋಸ್ಕರನೇ ಮೊದಲನೇ ಶ್ಲೋಕ ಶುರುವಾಗುವುದು ಧರ್ಮ ಎಂಬ ಪದದಿಂದ. ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಆದ್ದರಿಂದ ಧರ್ಮವನ್ನು ಆಧರಿಸಿ, ಧರ್ಮದಿಂದಲೇ ನಡೆಯತಕ್ಕಂಥ ಎಲ್ಲ ವಿಚಾರಗಳನ್ನು ಈ ಭಗವದ್ಗೀತೆ ನಮಗೆ ಹೇಳುತ್ತೆ. ಈ ಧರ್ಮದಿಂದ ಆಚರಿಸಬೇಕು ನಾನು ಅಂತ ಅನ್ನುವಾಗ ಬೇರೆ 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 ಧರ್ಮಗಳನ್ನು ಹೇಳುತ್ತೋ ಅಂದ್ರೆ, ಅಹ ನೋಡಿ, ಧಾರಯಾತ್ ಇದು ಧರ್ಮ ನೋಡಿ. ಹಾಗಾದ್ರೆ ಈ ಧರ್ಮ ಅನ್ನತಕ್ಕಂಥದ್ದು ಏನಿದು? ಧರ್ಮ ಎನ್ನಕ್ಕೆ ತಕ್ಕಂಥದ್ದು ಕೇವಲ ಉಪದೇಶ ಅಲ್ಲ, ಧರ್ಮವು ಆಚರಣೆಗೆ ಸಂಬಂಧಪಟ್ಟದ್ದು, ಧರ್ಮಾಚರಣೆ. ಅದಕ್ಕೋಸ್ಕರನೇ ನಮ್ಮ ಚತುರ್ವಿಧ ಪುರುಷಾರ್ಥದಲ್ಲೂ ಪ್ರಥಮವಾಗಿ ಧರ್ಮಕ್ಕೆ ಒಂದು ಸ್ಥಾನವನ್ನು ಕೊಟ್ಟಿದ್ದೇವೆ. ಧರ್ಮ ಅರ್ಥ ಕಾಮ ಮೋಕ್ಷ, ಮೋಕ್ಷವನ್ನು ಕೊನೆಯಲ್ಲಿಟ್ಟಿದ್ದಾರೆ. ಏಕೆಂದರೆ ಮೋಕ್ಷವೆಂಬುದು ಅಪವರ್ಗ, ಈ ಮೊದಲು ಮೂರು ಒಂದು ವರ್ಗ, ಅದು ಮಿಕ್ಕದ್ದು ಬೇರೆ ಆಪ್ಷನಲ್. ಯಾಕೆಂದ್ರೆ ಮೋಕ್ಷಕ್ಕೋಸ್ಕರ ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ನೀವೇನಾದ್ರು ಅನ್ಕೊಂಡು ಮಾಡಿದ್ರೆ ಅದು ಕೂಡ ಲಭ್ಯವಾಗುವುದಿಲ್ಲ. ಮೋಕ್ಷವೆಂಬುದು ನೀವು ಇಚ್ಛೆ ಪಟ್ಟಂತೆ ಸಿಗುವಂತಹುದಲ್ಲ, ನೀವು ಹೇಗಿದ್ದರೆ ನೋಡಿ ಮೊದಲೇ ಅದರ ಸಿದ್ಧವಾಗಿರುವಂತಹುದು. ಅದಕ್ಕೆ ನಾವು ಸಿದ್ಧವಾಗುವುದೇ ಹೊರತು ಅದನ್ನ ಸಿದ್ಧ ಮಾಡುವುದಲ್ಲ ನೋಡಿ, ಹೌದಾ? ನಾವು ಸಿದ್ಧ ಮಾಡಿಕೊಳ್ಳುವುದು ಹಂತ ಹಂತ ಹಂತದಲ್ಲೂ ನಮ್ಮನ್ನ ನಾವು ತಿದ್ದಿಕೊಳ್ಳುವುದು, ನಮ್ಮನ್ನ ನಾವು ನೋಡಿಕೊಳ್ಳುವಂತಹ ಪೂರ್ಣವಾಗಿರತಕ್ಕಂತಹ ಪರಿಪೂರ್ಣವಾದ ಶುದ್ಧವಾಗಿರತಕ್ಕಂತಹ ದರ್ಪಣವೇ ಈ ಭಗವದ್ಗೀತಾ. ಇದು ಭಗವದ್ಗೀತಾ. ಆದ್ದರಿಂದ ಇಲ್ಲಿರತಕ್ಕಂಥ ಧರ್ಮಾಚರಣೆಯ ವಿಚಾರದಲ್ಲೂ ಕೂಡ ಮೊದಲು ಧರ್ಮವನ್ನು ಹೇಳಿ ಆಮೇಲೆ ಇದೆ. ಮತ್ತೆ ಎಷ್ಟು ಚೆನ್ನಾಗಿದೆ ನಮ್ಮ ಶಾಸ್ತ್ರ ಅಂದ್ರೆ ನೋಡಿ, ಎಲ್ಲವನ್ನ ಸೂತ್ರವಾಗಿ ಮಾಡಿಟ್ಟಾಗ ಯಾವುದನ್ನೂ ಅಶ್ಲೀಲ ದೃಷ್ಟಿಯಿಂದ ನಮ್ಮ ಮಹರ್ಷಿಗಳು ನೋಡಿಲ್ಲ ನೋಡಿ. ಧರ್ಮಸೂತ್ರ, ಧರ್ಮವನ್ನ ಸೂತ್ರ ಅಂತ ಹೇಳಿದ್ದಾರೆ, ಬ್ರಹ್ಮವನ್ನ ಸೂತ್ರದಲ್ಲಿ ಮಾಡಿಟ್ಟಿದ್ದಾರೆ ಬ್ರಹ್ಮಸೂತ್ರ, ಕಾಮವನ್ನ ಸೂತ್ರ ಮಾಡಿದ್ದಾರೆ ಕಾಮಸೂತ್ರ ನೋಡಿ, ನ್ಯಾಯವನ್ನ ಸೂತ್ರದಲ್ಲಿ ನೋಡಿದ್ದಾರೆ ನ್ಯಾಯಸೂತ್ರ, ನೀತಿ ಸೂತ್ರ ಎಲ್ಲವೂ ಕೂಡ ನಾವು ಧರ್ಮದ ದೃಷ್ಟಿಯಿಂದಲೇ ನೋಡಿದ್ದಾರೆ. ಆದ್ದರಿಂದಲೇ ಧರ್ಮವನ್ನ ಮೊದಲಲ್ಲಿಟ್ಟಿರೋದು. ಹಾಗಾದರೆ ಧರ್ಮವನ್ನು ಬಿಟ್ಟಂತಹ ಕಾಮವು ಅಥವಾ ಅರ್ಥವು ಎಂದಿಗೂ ಶಾಸ್ತ್ರವಾಗುವುದಿಲ್ಲ ನೋಡಿ, ಪೀಡೆಯಾಗಿ ಬಿಡುತ್ತದೆ. ನಮ್ಮಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಪುರಾಣಗಳಲ್ಲಿ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂದ್ರೆ, ಕಾಮವನ್ನ ಅಸುರ ಅಂತ ಹೇಳಿಲ್ಲ, ಕಾಮದೇವ ಅಂತ ಹೇಳಿದ್ದಾರೆ. ಕಾಮವನ್ನು ಕೂಡ, ಬಯಕೆಯನ್ನು ಕೂಡ ದೇವತೆ ಅಂತ ಕರೆದಿದ್ದಾರೆ. ಯಾಕೆ ದೇವತೆ ನೋಡಿ, ಯಾವುದಾದರೂ ಅಷ್ಟೇ, ಯಾವುದೇ ವಿಚಾರದಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಯಾವುದೇ ವಿಚಾರವನ್ನು ನೀವು ಅನುಕೂಲ ಮಾಡಿಕೊಂಡಾಗ ಎಲ್ಲವೂ ದೇವತಾ ಸ್ವರೂಪಿ, ಯಾವುದು ನಮಗೆ ಪ್ರತಿಕೂಲವೋ ಅದೇ ಪ್ರಾರಬ್ಧವಾಗುತ್ತೆ, ರಾಕ್ಷಸನ ಹಾಗೆ ಕಾಡುತ್ತೆ, ಹೌದಾ?
ಅದನ್ನು ಹಾಗಾದ್ರೆ ಏನಂತ ಅರ್ಥ? ನಾವು ಸ್ವೀಕರಿಸುವ ನಮ್ಮ ಅಂತಃಕರಣದ ಈ ಮನಸ್ಸಿನಲ್ಲಿ ಈ ವಿಷಯಗಳನ್ನ, ಈ ಭಗವದ್ಗೀತೆಯಲ್ಲಿ ಹೇಳತಕ್ಕಂತಹ ಎಲ್ಲ ವಿಚಾರಗಳನ್ನ ಯಥಾರ್ಥವಾಗಿ ನೋಡಬೇಕು. ನಾವೇ ಯಾವುದನ್ನು ಕಲ್ಪಿಸಿಕೊಳ್ಳುವಂತಿಲ್ಲ. ಏಕೆಂದರೆ ಭಗವಾನ್ ವೇದವ್ಯಾಸರು ಈ ಭಗವಂತನ ಶ್ರೀಮುಖದಿಂದ ಈ ವಾಣಿಯನ್ನು ಹೇಳುವಾಗ ಪ್ರತಿಯೊಂದನ್ನು ಕೂಡ ನೇರವಾಗಿ ಅದಕ್ಕೆ ತಟ್ಟುವಂತೆ ಹೇಳಿದ್ದಾರೆ. ಆದರೆ ಮನುಷ್ಯ ಏನ್ ಮಾಡ್ತಾನೆ, ಕಪೋಲ ಕಲ್ಪಿತವಾಗಿ ತನ್ನದೇ ಆದಂತ ಯಾವ ಯಾವುದನ್ನೋ ಹೇಳ್ತಾನೆ, ಆದರೆ ಎಲ್ಲವೂ ನಿರ್ದೇಶಿಸುವುದು ಭಗವಂತನನ್ನೇ. ಸೊ ಇದು ಅಮೃತ ವರ್ಷಿಣಿ. ಹಾಗಾದ್ರೆ ಇದನ್ನು ತಿಳಿದುಕೊಳ್ಳಬೇಕಾದಂತಹ ವಿಚಾರದಲ್ಲಿ ನಾನು ಅನುಸರಿಸಬೇಕಾದ ಮಾರ್ಗದರ್ಶನ ಏನಿರುತ್ತೆ? ತದ್ವಿದ್ಯ ಪ್ರಣಿಪಾತೇನ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ, ತದ್ ಅದನ್ನ, ತತ್ ಅಂದ್ರೆ ಈ ತತ್ವವನ್ನ ವಿದ್ಯೆ ತಿಳಿಯಬೇಕಾದರೆ, ಪರಿಪ್ರಶ್ನೆಯನ್ನ ಮತ್ತೆ ಕೇಳಬೇಕಾದರೆ ಏನ್ ಮಾಡಬೇಕು? ತದ್ವಿದ್ಯೆ ಪರಿಪ್ರಶ್ನೆಯನ್ನ ಪ್ರಣಿಪಾತೇನ ಸೇವಯ, ಅಂದ್ರೆ ಪರಿಪ್ರಶ್ನೆಯನ್ನ ಸೇವಯ ಅಂದ್ರೆ ಈ ರೀತಿಯಲ್ಲಿ ನಾವು ಯಾರನ್ನಾದ್ರೂ ಏನಾದ್ರು ಒಂದು ಕೇಳಬೇಕು, ಗುರುಗಳನ್ನ ಹೋಗಿ ಕೇಳಬೇಕು ಅನ್ನುವಾಗ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯನ್ನ ಸೇವಯ. ಪ್ರಣಿಪಾತೇನ ಅಂದ್ರೆ ಅಂಜಲಿಬದ್ಧವಾಗಿ ಒಳಗಡೆಯೇ ನಮ್ಮಲ್ಲಿ ಅತ್ಯಂತ ಅಂತಃಕರಣದಿಂದ ಗುರುವನ್ನು ಭಾವಿಸಿ, ಈ ಗ್ರಂಥವೇ ನಮಗೆ ಗುರು. ಆಗಲೇ ಸಂಬಂಧದಲ್ಲಿ ಹೇಳಿದ್ದೇವೆ, ನಾವು ಬೋಧ್ಯರು, ಬೋಧಕ ಯಾರೋ ಭಗವದ್ಗೀತೆ. ಆದ್ದರಿಂದ ಇಲ್ಲಿ ನಾನು ಹಿಂದೆ ಮಾಡಿದಂತಹ ಪಾಠದಲ್ಲಿ ನಿಮ್ಮ ಬುದ್ಧಿಯನ್ನು ಹೇಗೆ ನಿಮಗೆ ಗುರು ಅಂತ ಹೇಳಿದ್ವೋ, ಈಗ ಭಗವದ್ಗೀತೆಯೇ ಗುರು, ಭಗವದ್ಗೀತೆ ಗುರು, ನಾವೆಲ್ಲರೂ ಶಿಷ್ಯರು. ಭಗವದ್ಗೀತೆಯೇ ಬೋಧಿಸುತ್ತದೆ. ನಾನು ಹೇಳುವ ವಿಚಾರಗಳೆಲ್ಲವೂ ಕೂಡ ಭಗವದ್ಗೀತೆಯ ಮೂಲಕ ನಿಮ್ಮ ಒಳಗೆ ಹೋಗುವಂತಾಗಿದೆ. ನನ್ನ ಮೂಲಕ ಭಗವದ್ಗೀತೆ ನಿಮಗೆ ಹೋಗುತ್ತೆ ಹೊರತು ನಾನೇ ಹೋಗುವುದೋ ನಾನೇ ಹೇಳುವುದೋ ಇಲ್ಲಿ ಇರೋದಿಲ್ಲ. ಅದು ನಿಮಗೆ ಅರ್ಥವಾಗುವ ಕಾರಣದಿಂದ ಕೆಲವು ಲೌಕಿಕ ವಿಷಯಗಳನ್ನ ಅಥವಾ ಯಾವುದಾದರೂ ತಮಾಷೆಯ ಪ್ರಸಂಗಗಳನ್ನು ಹೇಳಿರಬಹುದು. ಆದರೆ ಪೂರ್ಣ ಅದನ್ನ ಆಚಾರದಲ್ಲಿ, ಮೂಲದಲ್ಲಿ ಇರತಕ್ಕಂಥ ಯಾವುದು ವಿಷಯ ಇದೆ ಆಚಾರದಲ್ಲಿದೆ, ಆ ಧರ್ಮ ಎಂಬತಕ್ಕಂಥದ್ದನ್ನು ಸದಾ ನೀವು ಗಟ್ಟಿಯಾಗಿ ಹಿಡಿದುಕೊಂಡಿರಬೇಕು. ಆ ಧರ್ಮವನ್ನ ಬಿಟ್ಟು ನೀವು ಭಗವದ್ಗೀತೆಯನ್ನು ನೋಡಿದರೂ ಮೋಕ್ಷವೂ ಇಲ್ಲ, ಮತ್ತೆ ಈ ಲೌಕಿಕದ ಯಾವ ವಿಚಾರಗಳು ಕೂಡ ಅರ್ಥವಾಗೋದಿಲ್ಲ, ಅರ್ಥವಾದರೂ ಕೂಡ ತಪ್ಪು ತಪ್ಪಾಗುತ್ತದೆ. ಹಾಗೆ ಮಾಡುವ ಯಾವ ಸಂಭವವನ್ನು ಇಟ್ಟುಕೊಳ್ಳಬೇಕಾಗಿಲ್ಲ. ಆದ್ದರಿಂದ ಧರ್ಮವಿಲ್ಲದ ಅರ್ಥ, ಧರ್ಮವಿಲ್ಲದ ಕಾಮ ದೇವ ಆಗುವುದಿಲ್ಲ, ಅರ್ಥದೇವ ಆಗುವುದಿಲ್ಲ, ಕಾಮದೇವ ಆಗುವುದಿಲ್ಲ, ಎರಡೂ ಕೂಡ ಅಸುರ ಆಗಿಬಿಡುತ್ತದೆ. ಅವಾಗಲೇ ಕಾಮವು ಅಂದ್ರೆ ಬಯಕೆಯು ನಮ್ಮನ್ನೇ ತಿಂದು ಬಿಡುತ್ತದೆ. ಅರ್ಥವು, ಅರ್ಥವ್ಯವಸ್ಥೆಯು, ನಿಮ್ಮ ಸಂಪಾದನೆಯು ನಮ್ಮನ್ನೇ ತಿಂದು ಬಿಡುತ್ತದೆ. ಅದು ದ್ರವ್ಯವಾಗಿರಬಹುದು, ಜ್ಞಾನವಾಗಿರಬಹುದು, ಪದವಿಯಾಗಿರಬಹುದು, ರೂಪವಾಗಿರಬಹುದು, ಲೌಕಿಕ ಯಾವುದೇ ಸಂಪತ್ತಿರಬಹುದು. ಅಲ್ಲಿ ಧರ್ಮವಿಲ್ಲದಿದ್ದರೆ, ಧರ್ಮವನ್ನ ನೀವು ವಿಚಾರವಾಗಿ ತೆಗೆದುಕೊಳ್ಳದಿದ್ದರೆ, ಧರ್ಮ ಪ್ರಧಾನವಾಗಿಲ್ಲದಿದ್ದರೆ ಬದುಕಿನಲ್ಲಿ ನಿಮ್ಮ ಎಲ್ಲ ಸಂಪಾದನೆಯು ಆಸುರಿ ವೃತ್ತಿಯಾಗಿ ಬಿಡುತ್ತದೆ, ಆಸುರಿ ಸಂಪಾದನೆಯಾಗಿ ಬಿಡುತ್ತದೆ. ಆದ ಕಾರಣದಿಂದ ಇಡೀ ಭಗವದ್ಗೀತೆಯಲ್ಲಿ ಧರ್ಮವೇ ಪ್ರಧಾನವಾಗಿರತಕ್ಕಂಥದ್ದು. ಅದರಿಂದ ಧರ್ಮಯುತವಾಗಿಯೇ ಕಾಮವೂ ಇರಬೇಕು, ಧರ್ಮಯುತವಾಗಿಯೇ ಅರ್ಥವೂ ಇರಬೇಕು. ಈ ಅರ್ಥದ ವಿಚಾರ, ಕಾಮದ ವಿಚಾರವನ್ನ ಧರ್ಮಯುತವಾಗಿ ಹೇಳುವಂತಹ ಒಂದು ಒಂದೇ ಒಂದು ಏಕೈಕ ಗ್ರಂಥ ಎಂದರೆ ನಮ್ಮ ಈ ಭಗವದ್ಗೀತಾ. ಈ ಭಗವದ್ಗೀತಾದಲ್ಲಿ ಭಗವಂತನೇ ಈ ವಾಣಿಯನ್ನು ಹೇಳಿರುವುದರಿಂದ ಇಲ್ಲಿ ಬೇರೆಯವರ ಯಾವ ವಾಣಿಯನ್ನು ನಾವು ಏನೇನೋ ಅನ್ಕೊಳ್ಳೋದು ಬೇಕಾಗಿಲ್ಲ. ಎಲ್ಲರೂ ಯಾರೇ ಹೇಳಿದರೂ ಇದನ್ನ ಒಂದನ್ನ ಜ್ಞಾಪಕದಲ್ಲಿಟ್ಟುಕೊಂಡೇ ಮಾಡಿರಬೇಕು. ಆದ್ದರಿಂದ ನಾವು ತಯಾರಿರಬೇಕು. ನಾವು ಯಾವುದಕ್ಕೆ ತಯಾರಿರಬೇಕು? ಧರ್ಮಾಚರಣೆಗೆ ತಯಾರಿರಬೇಕು. ನನ್ನ ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಧರ್ಮ ಅನ್ನುವಾಗ ಏನನ್ನ ನಾವು ವಿಹಿತ ಕರ್ಮ ಮಾಡ್ತಾ ಇದ್ದೀನೋ ಅದನ್ನ ಧರ್ಮ ಅಂತ ಮೂಲದಲ್ಲಿ ಅರ್ಥ ಇಟ್ಕೊಳ್ಳಿ. ಸೊ ಧರ್ಮದ ವಿಚಾರ ಅಂದ್ರೆ ಏನರ್ಥ? ವಿಹಿತ ಕರ್ಮ. ವಿಹಿತ ಕರ್ಮವೇ ಧರ್ಮ. ಧರ್ಮಾಚರಣೆ ಅಂದ್ರೆ ಏನರ್ಥ? ವಿಹಿತ ಕರ್ಮದ ಆಚರಣೆ. ಆದ್ದರಿಂದ ಯಾಕೆ ಇದನ್ನ ಹೀಗೆ ಹೇಳಿದ್ದಾರೆ ಅಂದ್ರೆ, ಈ ಮರ್ತ್ಯಲೋಕದಲ್ಲಿ, ಈ ಭೂಲೋಕದಲ್ಲಿ ಕರ್ಮವೇ ಪ್ರಧಾನ, ಕರ್ಮವೇ ಪ್ರಧಾನ. ಆದ್ದರಿಂದ ಇಲ್ಲಿ ಮುಖ್ಯವಾದಂತಹ ಇನ್ನೊಂದು ವಿಚಾರವನ್ನು ಭಗವಂತ ಹೇಳೋದು ಯೋಗ ಎಂಬ ವಿಚಾರವನ್ನ ಹೇಳ್ತಾರೆ. ಯೋಗ ಯಾವಾಗ ಯೋಗ ಆಗತ್ತೆ? ಯಾವ ನಮ್ಮ ಧರ್ಮಾಚರಣೆ ಅಂದ್ರೆ ವಿಹಿತ ಕರ್ಮವು ನಮ್ಮನ್ನ ಭಗವಂತನೆಡೆಗೆ, ಅಂದ್ರೆ ನನ್ನ ಸ್ವಸ್ಥಾನಕ್ಕೆ, ನನ್ನ ಸ್ವಸ್ವರೂಪ ಅನುಸಂಧಾನಕ್ಕೆ ನನ್ನನ್ನ ಅಣಿಗೊಳಿಸುತ್ತದೋ ಅಂತಹ ಕರ್ಮಗಳ ವಿಚಾರವನ್ನ ಭಗವದ್ಗೀತೆ ನಮಗೆ ಹೇಳುತ್ತೆ. ಬೇರೆ ಯಾವುದೇ ಪಂಥದ, ಯಾವುದೇ ಗ್ರಂಥದ, ಯಾವುದೇ ವಿಚಾರ ಇದ್ದರೂ ಈ ಭಗವದ್ಗೀತೆಯ ಒಂದು ಸಣ್ಣ ಅಂಶ ಅದಾಗಿರುತ್ತದೆ ಹೊರತು ಇದನ್ನ ಬಿಟ್ಟು ಬೇರೆ ಪರಿಪೂರ್ಣವಾದಂತಹ ಇನ್ನೊಂದು ಗ್ರಂಥ ಇಡೀ ಬ್ರಹ್ಮಾಂಡದಲ್ಲಿ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವಾಗಲೂ ಇದುವರೆಗೂ ಇಲ್ಲ, ಇರೋದಿಲ್ಲ.
ಆದ್ದರಿಂದ ನೀವು ಯಾವುದೇ ಪಂಥ, ಜಾತಿ, ನೀತಿ, ಕುಲ, ಏನೇನು ನೀವು ಬ್ರಹ್ಮಭಾವನೆಯಲ್ಲಿ ಓದಿದ್ದೀರೋ ಅದನ್ನೆಲ್ಲ ತಲೆಗೆ ತಂದ್ಕೊಳ್ಳಿ, ಅದೆಲ್ಲವನ್ನ ಕಳಿಸಿಕೊಂಡು ಬಿಟ್ಟು ಬಿಡಬೇಕು. ಆದ್ದರಿಂದ ಇದು ನಮ್ಮನ್ನ ಏನು, ನಮ್ಮಲ್ಲಿರುವ ಓರೆ ಕೋರೆಗಳನ್ನು ಕಳಿಸಿಕೊಂಡಾಗ ನಾವು ಮೂರ್ತ ರೂಪರಾಗ್ತೇವೆ. ಹೋದ ವಾರ ನಿಮಗೆ ಹೇಳಿದ್ದೆ ಈ ವಿಚಾರವನ್ನ, ಮಣ್ಣಿನ ಮುದ್ದೆ ಇದೆ, ಅದನ್ನ ಕೊರೆದು ಕೊರೆದು ಮಾಡಿದರೆ ಅದರೊಳಗಡೆ ಗಣಪತಿ ಇರೋದು ಗೊತ್ತಾಗುತ್ತೆ. ದೊಡ್ಡ ಬಂಡೆಯೊಂದಿದೆ, ಅದಕ್ಕೆ ಬೇಡದ್ದನ್ನ ತೆಗೆದು ಬಿಟ್ಟರೆ ಬಾಹುಬಲಿ ನಿಂತುಕೊಳ್ಳುತ್ತಾನೆ, ಮೊದಲೇ ಅದರೊಳಗಿತ್ತು ಅಂತ ತಾನೇ ಅರ್ಥ. ಇದು ಧರ್ಮ ರೀತಿಯಲ್ಲಿ ನಾವು ನೋಡಬೇಕಾದದ್ದು. ಹಾಗಾದರೆ ಪ್ರತಿಯೊಂದು ಜೀವಿಯಲ್ಲೂ, ಸಕಲ ಚರಾಚರಗಳಲ್ಲೂ ಭಗವಂತ ಇದ್ದಾನೆ, ಹೌದಲ್ವಾ? ಅಮೂರ್ತದಲ್ಲಿದ್ದಾನೆ, ಅವ್ಯಕ್ತವಾಗಿದ್ದಾನೆ ಅನ್ನುವ ವಿಚಾರವನ್ನು ಪ್ರಧಾನವಾಗಿ ನೋಡಿದಾಗ ಅದು ಕಾಣಬೇಕಾದರೆ ಮೇಲೆ ಇರುವ ಈ ವಿಕಾರಗಳನ್ನು ಕೊರೆದು ಕೊರೆದು ತೆಗೆದು ಬಿಟ್ಟರೆ ಸುಂದರವಾದ ವಿಗ್ರಹವಾಗುತ್ತದೆ. ಹಾಗೆಯೇ ನಾವು, ನಮ್ಮಲ್ಲಿ ಇರತಕ್ಕಂಥದ್ದು, ನಾವು ಒಂದು ಮೃಣ್ಮಯ. ಇದೇನಿದು? ಮಣ್ಣಿನ ಬೊಂಬೆ. ಈ ಶರೀರ ಏನು? ಮಣ್ಣಿನ ಬೊಂಬೆ. ಈ ಮಣ್ಣಿನ ಬೊಂಬೆಯಲ್ಲಿ ಯಾವ ಯಾವುದು ಬೇಡುವ ಭಾಗಗಳನ್ನು ತೆಗೆದು ಕೆರೆದು ಕೆರೆದು ಬಿಟ್ಟರೆ ಒಳಗಡೆ ನೀವು ಸ್ವಸ್ವರೂಪ ಅನುಸಂಧಾನ ಮಾಡಿದಾಗ ಆತ್ಮವು ನೀವೇ ಆಗಿ ನಿಂತು ಬಿಡುತ್ತೀರಿ. ಅದು ಸತ್ ಆಗಿರುತ್ತದೆ, ಅದು ಚಿತ್ ಆಗಿರುತ್ತದೆ, ಆನಂದ ಸ್ವರೂಪ ಆಗಿರುತ್ತೆ. ಆದ್ದರಿಂದಲೇ ಎಲ್ಲ ಮಹಾತ್ಮರು, ಎಲ್ಲ ಋಷಿಮುನಿಗಳು, ಎಲ್ಲ ಪಂಥದ ಎಲ್ಲ ಮಹಾತ್ಮರು, ಎಲ್ಲ ಆಚಾರ್ಯರು ನಿಮಗೆ ಹೇಳುವುದು ಒಂದೇ, ನೀವು ಸಚ್ಚಿದಾನಂದ ಸ್ವರೂಪವಾದ ಆತ್ಮರು. ಇದರೊಳಗೆ ಯಾವುದೇ ನಾಮ ರೂಪ ಗುಣ ಯಾವುದೂ ಇರೋದಿಲ್ಲ, ತಿಳ್ಕೊಳ್ಳಿ. ಭಗವಂತನಿಗೆ ನಾವು ಟೋಪಿ ಹಾಕುವ, ಏನಂತೀರ? ಭಗವಂತನಿಗೆ ಏನನ್ನೋ ಅಲಂಕರಿಸಿ ಅದು ಮಾತ್ರ ಭಗವಂತ ಎನ್ನುವ ಇದೆಲ್ಲ ಭಾವನೆಗಳನ್ನ ಒಂದು ಸಾಸಿವೆ ಕಾಳಷ್ಟು ತಲೆಯಲ್ಲಿಟ್ಟುಕೊಂಡರೂ ಕೃಷ್ಣನನ್ನ ಕಾಣಲಾರಿರಿ. ಐ ಆಮ್ ಸಾರಿ, ಆಗೋಲ್ಲ, ಹೌದಲ್ವಾ? ಕರ್ಷ್ಯತಿ ಅನ್ನೋದಕ್ಕೆ ಇನ್ನೊಂದು ಹೆಸರು ಕೃಷ್ಣ. ವಾಸುದೇವ ಅಂತಿದೆ ಭಗವದ್ಗೀತೆಯಲ್ಲೂ, ವಾಸುದೇವಮಿತಿ ಎನ್ನುವ ಪದವನ್ನು ನೀವು ಕಾಣ್ತೀರಿ. ವಸುದೆಗೆ ದೇವನಾಗಿರತಕ್ಕಂಥ ಭಗವಂತ ಅಥವಾ ನಾರಾಯಣ ಅಥವಾ ಪರಬ್ರಹ್ಮ ವಸ್ತು ಅಂತ ಏನ್ ಹೇಳ್ತೀವಿ ಅದರಲ್ಲಿ ಎರಡು ಮೂರು ನಾಲ್ಕು ಐದು ಹತ್ತು ಕಾಣಬೇಡಿರಿ. ಅದನ್ನ ಇಡಿಯಾಗಿ ತಿಳಿದುಕೊಳ್ಳಿರಿ, ಬಿಡಿ ಬಿಡಿಯಾಗಿ ಅದನ್ನ ಆವರಿಸಿರಿ. ಅರ್ಥ ಮಾಡ್ಕೊಳ್ಳಿ, ಹೌದಲ್ವಾ? ಇಡೀ ಇಡಿಯಾಗಿರುವ ಜಗತ್ತಿನ ಮೂಲಕ ಹಿಡಿಯಲ್ಲಿರುವ ಭಗವಂತನನ್ನು ನೋಡೋದು. ಒಮ್ಮೆ ನೀವು ಅದಾಗಿ ಬಿಟ್ಟರೆ ಎಲ್ಲದಕ್ಕೂ ಹೊಂದಿಕೊಳ್ಳುತ್ತೀರಿ. ಎಲ್ಲ ಸಿಹಿಗೂ ಸಕ್ಕರೆ ಹೇಗೆ ಹೊಂದಿಕೊಳ್ಳುತ್ತದೋ ಹಾಗೆ, ಹೌದಾ? ಹಾಗಾದರೆ ಆ ಮೂಲದಲ್ಲಿರತಕ್ಕಂಥ ಸಿಹಿ ಅನ್ನತಕ್ಕಂಥ ತನ ಏನಿದೆ, ಆ ತನವನ್ನು ಹಿಡಿದು, ಅದರ ವಿಚಾರವನ್ನು ಹಿಡಿದು ಭಗವದ್ಗೀತೆ ನಮಗೆ ಇದನ್ನ ವಿಸ್ತಾರವಾಗಿ ಹೇಳಿಕೊಡುತ್ತೆ. ಹಾಗೆ ಇರುವಾಗ ನಮ್ಮ ಇರತಕ್ಕಂಥ ಈ ವಿಚಾರಗಳಲ್ಲಿ, ಈ ಪಿಂಡಾಂಡದಲ್ಲಿರುವ ವಿಚಾರ ವಿಷಯಗಳು, ಇದನ್ನು ಬ್ರಹ್ಮಾಂಡಕ್ಕೆ ಹೋಲಿಸಿದಾಗ ಇರುವ ವಿಚಾರಗಳನ್ನ ಕೊಂಚ ನೋಡೋಣ. ಆವಾಗ ವಿಚಾರ ಹೇಗಿರುತ್ತೆ ಅನ್ನೋದು ಒಂದು ಸ್ಯಾಂಪಲ್ ಹೇಳಿದಾಗತ್ತೆ ನಿಮಗೆ. ಆಮೇಲೆ ಭಗವದ್ಗೀತೆಯಲ್ಲಿ ಅದರ ವಿಚಾರವನ್ನ ಏನ್ ಹೇಳ್ತಾನೆ ಅವನ ಯಥಾರ್ಥ ಪೂರ್ಣ ವಿವರಣದಲ್ಲಿ ನೀವು ನೋಡಬಹುದು. ಈಗ ನಮಗೆ ಐದು ಇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳಿದೆ, ಹೌದಾ? ಈ ಐದು ಇಂದ್ರಿಯಗಳಿಗೆ ಒಂದೊಂದಕ್ಕೆ ಒಂದೊಂದೇ ವಿಚಾರ ಇದೆ, ಒಂದೊಂದೇ ವಿಷಯ ಇದೆ, ಹೌದಾ? ಕಣ್ಣಿನ ವಿಷಯ ನೋಡುವುದು, ಕಿವಿಯ ವಿಷಯ ಕೇಳುವುದು, ಚರ್ಮದ ವಿಷಯ ಸ್ಪರ್ಶ ಮುಟ್ಟುವುದು, ಮೂಗಿನ ವಿಷಯ ಮೂಸುವುದು, ಹೌದಾ? ನಾಲಿಗೆಯ ವಿಷಯ ರುಚಿ ನೋಡುವುದು. ಇದಾವುದು ಕೂಡ ಇನ್ನೊಂದು ಕೆಲಸವನ್ನು ಮಾಡೋದಿಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಇದರೊಳಗೆ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ ಅಂತ ಹೇಳ್ತೀರೇನು? ಇಲ್ಲ ಅಲ್ವಾ? ಹಾಗಾದ್ರೆ ಯಾವುದರ ಒಂದು ವಿಚಾರವನ್ನ ಪ್ರತ್ಯೇಕವಾಗಿ ತೆಗೆದುಕೊಂಡಾಗ ಅದು ಅದಕ್ಕೆ ಶ್ರೇಷ್ಠ. ನನಗೆ ಕಿವಿ ಇದ್ರೆ ಸಾಕಪ್ಪ, ಕಣ್ಬೇಡ ಅಂತೀರಾ? ಅನ್ನೋಲ್ಲ. ಕಣ್ಣಿಲ್ಲದೆ ಇದ್ದರೂ ಪರವಾಗಿಲ್ಲ, ಕಿವಿ ಇರಲಿ, ಬೇರೆಯವ್ರದೆಲ್ಲ ಕೇಳಿಸ್ಕೋಬೇಕು ಅಂತಂತೀರಾ? ಅನ್ಸತ್ತೆ. ಆದ್ರೆ ಕಣ್ಣು ಬೇಡ ಅನ್ಸಲ್ಲ, ಬೇರೆಯವ್ರದೆಲ್ಲ ವಿಚಾರ ತಿಳ್ಕೋಬೇಕು, ಅವ್ರಿವ್ರದೆಲ್ಲ ಬೇಕು ನಮಗೆ ಅನ್ಸತ್ತೆ. ಆದ್ರೆ ಕಣ್ಣು ಇರಬೇಕು, ಅವ್ರು ಹ್ಯಾ ಹೊಡೆದಾಡ್ತಾರೆ ನೋಡು. ಹೌದಾ? ನೋಡಿ, ನಾವು ಮುಟ್ಟುವುದು ಬೇಡ, ಯಾವುದು ನಮಗೆ ಸ್ಪರ್ಶ ಜ್ಞಾನವೇ ಬೇಡ ಅಂತ ನೀವು ಅನ್ನೋ ಹಾಗಿಲ್ಲ. ನಮ್ಮನೆಸ್ ಬಂದ್ಬಿಟ್ಟಿದೆ ಅಂದ ತಕ್ಷಣನೇ ಡಾಕ್ಟರ್ ಹತ್ರ ಕೊಟ್ಟೋಗ್ತೀವಿ. ಇತ್ತೀಚೆಗೆ ಹಾಕೋ, ಕೈಕಾಲೆಲ್ಲ ಜೋವು ಹಿಡಿತಾ ಇದೆ, ಕ್ಯಾಲ್ಸಿಯಮ್ಮು ಯಾವುದೋ ಏನಾದ್ರು ಒಂದು ಕೊಡಿ ಡಾಕ್ಟ್ರೆ ಅಂತೀವೋ ಇಲ್ವಾ? ನನಗೆ ಗೊತ್ತೇ ಆಗಲ್ಲ ನಾವು ಕೈಕಾಲು ಮುಟ್ಕೊಂಡ್ರುವೆ ಅಂತ. ನಮ್ ಕೈ ಹೋದ್ರು ಹೋಗ್ಲಿ, ಪರವಾಗಿಲ್ಲ, ಲಕ್ಕ ಹೊಡೆದ್ಬಿಡ್ಲಿ, ಯಾರು ಬಯಸ್ತಾರೇನೋ? ಬಯಸೋದಿಲ್ಲ, ಹೌದಾ? ಏನಾರು ಇರ್ಲಿ, ಇನ್ ಮುಂದೆ ನಂಗೆ ನಾಲಿಗೆಗೆ ಯಾವ ರುಚಿಯೂ ಗೊತ್ತಾಗಬಾರ್ದಪ್ಪ ಭಗವಂತ, ಪ್ರಾರ್ಥನೆ ಮಾಡ್ತಿರೇನೋ? ಅಯ್ಯೋಯ್ಯೋ, ಎಲ್ಲಾರು ಉಂಟೆ. ಎರಡು ದಿವಸ ನಾಲಿಗೆ ರುಚಿ ಗೊತ್ತಾಗದೇ ಇದ್ರೆ ಎಲ್ಲಾ ತರದ ಡಾಕ್ಟರ್ನು ನೋಡ್ಬಿಡ್ತೀವಿ.
ಅವರೆಲ್ಲ ತಿಂತಾ ಕೂತಿಯಾರೆ ನನಗೇನು ನಾಲ್ಗೆ ರುಚಿ, ಪ್ರಾಣನೇ ಹೋಗ್ಬಿಡುತ್ತೆ. ಯಾತಕ್ಕೆ ನನಗೆ ಸೇರಿದಿರೋದಕ್ಕೆಲ್ಲ ಅವ್ರು ತಿಂತಾರೆ. ಹೌದಾ? ಈಗ ನೋಡಿ, ಹಾಗಾದ್ರೆ ಈ ಜಗತ್ತಿನಲ್ಲಿ ಇರುವ ಒಂದೊಂದು ವಿಚಾರಗಳನ್ನ ಪ್ರತ್ಯೇಕವಾಗಿ ನೋಡಿ. ಭಗವದ್ಗೀತೆ ತಾರತಮ್ಯವನ್ನು ಮಾಡೋದಿಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ಅದು ಉಪದೇಶ ಮಾಡುತ್ತೆ ಅನ್ನೋದಕ್ಕೆ, ಒಂದು ಗುಂಪಿನಲ್ಲಿ ಇರುವ ವಿಧ ವಿಧವಾದಂತಹ ಸ್ವಧರ್ಮ ವೃತ್ತಿಯನ್ನೇ ಹಿಡಿದಿರುವವರು ಅವರವರ ವೃತ್ತಿಯಲ್ಲಿ ಅವರವರು ಶ್ರೇಷ್ಠರಾಗಿದ್ದಾರೆ. ಆದ್ದರಿಂದ ಭಗವದ್ಗೀತೆಯನ್ನು ನೋಡುವಾಗ ಇದು ಉತ್ಕೃಷ್ಟ, ಇದು ನಿಕೃಷ್ಟ, ಇವರು ಇದಕ್ಕೆ ಅಲ್ಲ, ಅವರು ಇದಕ್ಕೆ ಅಲ್ಲ ಅಂತ ಹೇಳಲು ಬರುವುದಿಲ್ಲ. ನೋಡಿ, ವೈದ್ಯನಾದವನು ವೈದ್ಯಕೀಯದಲ್ಲಿ, ಬ್ರಾಹ್ಮಣನಾದವನು ಶಿಕ್ಷಣದಲ್ಲಿ, ಕ್ಷತ್ರಿಯನಾದವನು ಹೋರಾಟದಲ್ಲಿ ಅಂದ್ರೆ ತನ್ನ ಭುಜಬಲದಲ್ಲಿ, ವೈಶ್ಯನಾದವನು ಸಂಪತ್ತನ್ನ ಗ್ರಹಿಕೆಯಲ್ಲಿ ಆಯಾ ಕ್ಷೇತ್ರದಲ್ಲಿ ಅವರವರು, ಗೃಹಸ್ಥನಾದವನು ಸೇವಾಭಾವದಲ್ಲಿ ಸಮಾಜದಲ್ಲಿ ಇರತಕ್ಕಂತ ಲೋಕಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ಗೃಹಸ್ಥನು ಸೇವೆಯಲ್ಲಿ ಆಯಾ ಜಾಗದಲ್ಲಿ ಅವರವರು ಎಲ್ಲರೂ ಉತ್ಕೃಷ್ಟರೇ. ನಾನು ಶ್ರೇಷ್ಠ ಅವನು ನಿಕೃಷ್ಟ ಅನ್ನುವ ಭಾವದಿಂದ ಗೀತೆ ಹೇಳೋದಿಲ್ಲ, ಅದನ್ನ ಆತರ ಉಪದೇಶ ಮಾಡೋದಿಲ್ಲ. ಯಾರು ಯಾರು ಯಾವ ಯಾವ ಭಾವದಲ್ಲಿದ್ದಾರೆ ಅದನ್ನು ಹಾಗೆ ಹಾಗೆ ನೋಡುವುದನ್ನ ನೀವು ಜಗತ್ತಿನಲ್ಲಿ ಕಣ್ಣು ಅರಳಿಸಿ ನೋಡಬೇಕು, ಕಾಣುತ್ತದೆ. ನೋಡಿ, ಕನಕದಾಸರಿಗೆ ಕೃಷ್ಣ ಒಲಿದ, ದಿನ ಮಂಗಳಾರತಿ ಮಾಡುತ್ತಿದ್ದ, ನೈವೇದ್ಯವನ್ನು ಕೊಟ್ಟು ಪ್ರಸಾದ ಸ್ವೀಕರಿಸುತ್ತಿದ್ದ, ಸುಖಭೋಜನದಲ್ಲೇ ಇದ್ದ ಮಠದವರಿಗೆ ಇಲ್ಲದ ಕೃಷ್ಣ ತಿರುಗುಬಿಟ್ಟ. ಕನಕದಾಸರು ಯಾರು? ಏನು ವೇದವನ್ನು ಓದ್ಕೊಂಡಿದ್ರೇನು? ಇಲ್ವಲ್ಲ. ಮಹಾಬ್ರಾಹ್ಮಣರೇನು? ಇಲ್ವಲ್ಲ. ಆಗಮ ನಿಗಮಗಳನ್ನು ತಿಳಿದುಕೊಂಡಿದ್ರೇನು? ಇಲ್ವಲ್ಲ. ವ್ರತಕಥೆಗಳನ್ನು ಮಾಡುತ್ತಿದ್ರೇನು? ಇಲ್ವಲ್ಲ. ಹಾಗಾದ್ರೆ ನಮ್ಮ ಉಡುಪಿಯ ಆ ಬೆಣ್ಣೆ ಕೃಷ್ಣ, ಆ ಮುರಳಿ ಕೃಷ್ಣ ಏನು ನೋಡಿ ಕನಕದಾಸರಿಗೆ ಒಲಿದ? ನಾವು ಅಂದುಕೊಳ್ಳುವ ಹಾಗೆ ಕೃಷ್ಣ ನಾವೆಲ್ಲ ಇಷ್ಟೊಂದು ಉತ್ಕೃಷ್ಟರು, ಎಂತೆಂತ ರೇಷ್ಮೆ ಸೀರೆ ಉಟ್ಕೊಂಡಿದೀವಿ, ಎಂತೆಂತ ಸೂಟ್ ಹಾಕೊಂಡಿದೀವಿ, ನೀ ಕೇಳಿದಾಗೆಲ್ಲ ಎಂತೆಂತ ಫಾರಿನ್ ಸೆಂಟ್ ಬೇಕಾರ್ ತಂದು ಹೊಡಿತೀನಪ್ಪ, ಅದ್ಯಾಕಯ್ಯ ನೀನು ಆ ಕಡೆ ತಿರುಗಿಬಿಟ್ಟು ಗೋಡೆನ ಹೊಡೆದು ಅವನಿಗೆ ಒಟ್ಟು ಏನಿದೆ ಆ ಕನಕನಲ್ಲಿ ಅಂತ ಕೇಳಿ ನೋಡೋಣ ಅಲ್ವಾ. ಅವಾಗ ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ಕನಕನಲ್ಲಿ ನಾನು ಹೋಗಬಹುದಾದ ಕಿಂಡಿ ಇದೆ, ನಿನ್ನಲ್ಲಿಲ್ಲ. ಕನಕನಲ್ಲಿ ಕಿಂಡಿ ಇದೆ, ನಾನು ಹೋಗಬಲ್ಲೆ, ನೀನು ಕಿಟಕಿಯನ್ನು ಹಾಗೆ ಬಿಟ್ಟಿದ್ದೀಯ, ನಾನು ಬರುವ ಹಾಗಿಲ್ಲ. ಏನರಿಂದ ನಾನು ನನ್ನದು ಎಂಬುವ ಸಿಮೆಂಟ್ ನೀರನ್ನು ಬೆರೆಸಿ ಮುಚ್ಚಿಕೊಂಡು ಬಿಟ್ಟಿದ್ದೀಯ ಮಗು. ನವದ್ವಾರೇ ಪುರೇ ದೇಹಿ, ಒಂಬತ್ತು ದ್ವಾರಗಳಿದೆ, ಆದ್ರೆ ಈ ದ್ವಾರಗಳಲ್ಲಿರತಕ್ಕಂತ ಐದು ಮುಖ್ಯವಾದಂತಹ ದ್ವಾರಗಳನ್ನೆಲ್ಲವನ್ನ ಮುಚ್ಚಿಬಿಟ್ಟಿದ್ದೇಯೇ. ನೋಡಿ, ನವದ್ವಾರೆ ಪುರೇ ದೇಹಿ, ಆದರೂ ಹತ್ತನೆಯ ಒಂದು ದ್ವಾರ ಒಂದಿದೆ, ಅದನ್ನು ಬ್ರಹ್ಮರಂಧ್ರ ಅಂತ ಕರೀತಾರೆ, ಅದನ್ನಾರು ತೆರೆದಿಡು ಮಗು, ನಾನು ಅಲ್ಲಿಂದ ಬರ್ತೇನೆ. ಅದೇ ಕನಕನ ಕಿಂಡಿ. ಹಿಂದು ಮುಂದಾದದ್ದು ಕೃಷ್ಣ. ಹೌದಾ? ದರ್ಶನ ಕೊಡಲಿಲ್ಲವೇ ಪುರಂದರದಾಸರಿಗೆ? ಅವರು ಮೊದಲು ನೀನು ನನಗೆ ದರ್ಶನ ಕೊಡು, ಆಮೇಲೆ ನನ್ನಲ್ಲಿರುವ ಕೋಟಿಯನ್ನ ದಾನ ಮಾಡ್ತೀನಿ ತಂದ್ರ, ಹಾಗೇನಾರು ಅಂದಿದ್ರೆ ಕೃಷ್ಣ ಒಲಿತಿರ್ಲಿಲ್ಲ. ಮೊದಲು ದಾಸರಾದರು ಅಲ್ವಾ, ಆಮೇಲೆ ಪುರಂದರ ಒಲಿದ, ನಂತರ ಅವರು ಪುರಂದರದಾಸರು. ಹೌದಾ ಅಲ್ವಾ? ಹಾಗಾದ್ರೆ ನಾವೇನಾಗಬೇಕು? ದಾಸರಾಗಬೇಕು, ದಾಸ ದಾಸರಾಗಬೇಕು. ನೋಡಿ, ದಾಸಾನುದಾಸನಾಗಬೇಕು. ಹೌದಾ ಅಲ್ವಾ? ಆದ್ದರಿಂದ ನೀವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಕೇಳಲೇಬೇಕು, ಅನುಸಂಧಾನ ಮಾಡಲೇಬೇಕು ಅಂತ ನೀವು ಹಠ ಹಿಡಿದಿದ್ರೆ, ಒಂದನ್ನ ಮಾತ್ರ ನನ್ನ ನಿಬಂಧನೆ ಇದೆ, ಅದು ನನ್ನದಲ್ಲ, ವೇದವ್ಯಾಸರದು. ಇದನ್ನ ಮಾತ್ರ ಯಾವಾಗಲೂ ಎದೆಯಲ್ಲಿ ಧರಿಸಿ, ಕೊನೆಯ ಪಕ್ಷ ಈ ಗೇಟಿನಿಂದ ಒಳಗೆ ಬಂದು ಹೊರಗೆ ಹೋಗುವ ತನಕ ಯಾವುದರಲ್ಲೂ, ಜಗತ್ತಿನ ಯಾವುದೇ ವಿಚಾರದಲ್ಲೂ ಯಾವುದೇ ರೀತಿಯಾದ ರಾಗದ್ವೇಷಗಳನ್ನ ತಲೆಯಲ್ಲಿ ಹೃದಯದಲ್ಲಿ ಧರಿಸಿ ಬರಬೇಡಿ. ಖಂಡಿತ ಕೃಷ್ಣನಿಗೆ ನಾವು ಅಪಚಾರ ಮಾಡಿದಂತೆ ತಿಳ್ಕೊಳ್ಳಿ. ಎಲ್ಲರಿಗೂ ಕೃಷ್ಣ. ನೋಡಿ, ಕೃಷ್ಣ ತಾಯಿ ಎಂದರೆ ತಾಯಿ, ಕೃಷ್ಣನನ್ನ ತಂದೆ ಎಂದರೆ ತಂದೆ, ಗೆಳೆಯನೆಂದರೆ ಗೆಳೆಯ. ನೋಡಿ, ಗುರು ಎಂದರೆ ಗುರು, ಮಿತ್ರನೆಂದರೆ ಮಿತ್ರ, ನನ್ನ ಪರಮ ಪ್ರೇಮಿ ಎಂದರೆ ಪರಮ ಪ್ರೇಮಿ, ಅದೊಂದು ಪರಬ್ರಹ್ಮ ವಸ್ತು ಎಂದರೆ ಪರಬ್ರಹ್ಮ ವಸ್ತು. ನೋಡಿ, ಸನ್ಯಾಸಿಗೆ ತಪಸ್ಸು ಶ್ರೇಷ್ಠ. ಹೌದಾ? ತಪಸ್ಸು, ಸನ್ಯಾಸಿಯ ದೃಷ್ಟಿಯಿಂದ ತಪಸ್ಸು ಅವನಿಗೆ ಶ್ರೇಷ್ಠ, ವಿದ್ಯಾರ್ಥಿಗೆ ವಿದ್ಯೆಯನ್ನು ಅರ್ಜಿಸುವುದು ಶ್ರೇಷ್ಠ. ನೋಡಿ, ವೈದ್ಯನಾದವನಿಗೆ ವೈದ್ಯಕೀಯದಲ್ಲಿ ರೋಗಿಗಳಿಗೆ ಶುಶ್ರೂಷೆ ಮಾಡುವುದು ಶ್ರೇಷ್ಠ, ಲಾಯರ್ ಆದವನಿಗೆ ಯಾರಾದರೂ ಅಪರಾಧಿ ತಪ್ಪು ಮಾಡಿದ್ದರೂ ಅವನನ್ನು ಬಚಾವ ಮಾಡುವುದೇ ಅವನ ಕರ್ತವ್ಯ ಎಂಬುದು ಅವನಿಗೆ ಶ್ರೇಷ್ಠ. ನೋಡಿ, ಯಾರದು ಕನಿಷ್ಠ, ಯಾವುದು ಶ್ರೇಷ್ಠ, ಯಾರು ಮೇಲು, ಯಾರು ಕೀಳು, ಇದಾವುದು ಕೂಡ
ಭಗವದ್ಗೀತಾ ದೃಷ್ಟಿಯಿಂದ ಎಲ್ಲವನ್ನೂ ಎಲ್ಲವನ್ನ ತೊರೆದು ಬಿಡುತ್ತಾನೆ, ಎಲ್ಲವನ್ನ ತೆಗೆದು ಬಿಸಾಕುತ್ತಾನೆ. ಆದ್ದರಿಂದ ನನ್ನಲ್ಲಿರುವ, ನಾನು ಪಡೆದಿರುವ ಯಾವುದೇ ಸಂಬಂಧ, ಯಾವುದೇ ಈ ಲೌಕಿಕವಾದ ಸಂಪತ್ತು, ಇದಾವುದು ಕೂಡ ಗೀತೆಯ ಮಧ್ಯೆಯಲ್ಲಿ ಬಂದು ಬಿಟ್ಟರೆ ಅಡ್ಡವಾಗಿ ಬಿಡುತ್ತದೆ. ನನ್ನಲ್ಲಿರುವ ಈ ಯಾವುದೇ ರಂಧ್ರಗಳು ತೆಗೆಯದಿದ್ದರೆ ಕೃಷ್ಣ ಪರಮಾತ್ಮ ಬರುವ ಹಾಗಿಲ್ಲ. ಯಾವಾಗಲೂ ಸದಾ ನಾವು ಇದನ್ನು ತೆಗೆದಿಡಬೇಕು. ಪುತಿನ ಅವರು ಗೋಕುಲ ನಿರ್ಗಮನ ಇಂತಹ ಕೆಲವುಗಳಲ್ಲಿ ಈ ವಿಚಾರವನ್ನು ಬರೀತಾರೆ. ಹೇಗೆ ನಮ್ಮಲ್ಲಿರುವ ಎಲ್ಲ ಗ್ರಂಥಿಗಳನ್ನು ತೆಗೆದಿಟ್ಟರೆ ಭಗವಂತ ಬಂದಾನೋ ನೋಡಿ. ಹೌದಾ? ಅದರಿಂದ ನಮ್ಮಲ್ಲಿರುವ ಎಲ್ಲವೂ ಕೂಡ ಇಡೀ ಮೈ ನಮಗೆ ಕಿವಿಯಾಗಿ ಬಿಡಬೇಕು. ಕೇಳುವಾಗ ಅವನನ್ನು ದರ್ಶಿಸುತ್ತೇನೆ ಎಂದು ವಿಶ್ವರೂಪ ದರ್ಶನಕ್ಕೆ ಬರುವ ಹೊತ್ತಿಗೆ ನಮ್ಮ ಇಡೀ ಮೈಯೆಲ್ಲವೂ ಕಣ್ಣಾಗಿ ಬಿಡಬೇಕು. ಅಂತರ್ದೃಷ್ಟಿ. ಯಾಕೆ ಇದನ್ನ ಒತ್ತಿ ಒತ್ತಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ಸತಿ ಭಗವದ್ಗೀತೆ ಒಳಗೆ ಹೋಗ್ಬಿಟ್ರೆ ತಿರ್ಗಾ ಇಂಥದೆಲ್ಲ ಹೇಳಕ್ ಬರೋದಿಲ್ಲ. ಅದಕ್ಕೆ ಅನುಬಂಧ ಚತುಷ್ಟಯದಲ್ಲಿ ಇದನ್ನು ಹೇಳ್ಬಿಡ್ಬೇಕು. ಆಮೇಲೆ ಅದನ್ನು ಹೇಳುವಾಗ ಅದನ್ನು ಬಹಳ ಸರಳವಾಗಿ ಮಕ್ಕಳಿಗೆ ಹೇಳಿದ ಹಾಗೆ ಏನು ಕೃಷ್ಣ ಹೇಳ್ತಾನೆ ಅದನ್ನ ನೋಡ್ತಾ ಹೋಗ್ಬೇಕು, ಅನುಸಂಧಾನ ಮಾಡ್ತಾ ಹೋಗ್ಬೇಕು, ಪಿಂಡ ಬ್ರಹ್ಮಾಂಡಗಳ ನಡುವೆ ಇರತಕ್ಕಂಥ ವಿಚಾರವನ್ನ ಹೇಳ್ತಾ ಹೋಗ್ಬೇಕು. ಆದ್ದರಿಂದ ಅಲ್ಲಿ ಗಹನವಾಗತ್ತೆ, ಆಳವಾಗತ್ತೆ ವಿಚಾರ, ನಿಮ್ಮನ್ನ ಕೆಣಕತ್ತೆ, ಕೆರಳಿಸುತ್ತೆ. ಮತ್ತೆ ಕೆರಳಿಸಿ ಬಿಡುವುದಲ್ಲ, ಅರಳುವ ತನಕ ಬಿಡುವುದಿಲ್ಲ, ಅರಳಿಸುತ್ತದೆ. ಬೀಜದ ಬಗ್ಗೆ ಹೇಳುತ್ತದೆ, ಮೊಗ್ಗಿನ ಬಗ್ಗೆ ಹೇಳುತ್ತದೆ, ಪುಷ್ಪವಾಗುವ ಅರಳುವ ಬಗ್ಗೆ ಹೇಳುತ್ತದೆ, ಅದರ ಘಮಘಮ ಎಂಬತಕ್ಕಂಥ ಸುಗಂಧದ ವಿಚಾರವನ್ನ ಹೇಳುತ್ತೆ. ಮತ್ತೆ ಅದರಿಂದ ಆಗಬಹುದಾದ ಕಾಯಿನ ವಿಚಾರ ಹೇಳುತ್ತೆ, ಕಾಯಿಯಿಂದ ಮಾಗಿದ ಹಣ್ಣಾಗುವ ಹಣ್ಣಿನ ರಸದ ವಿಚಾರವನ್ನ ಹೇಳುತ್ತೆ. ಯಾವುದನ್ನು ಬಿಡೋದಿಲ್ಲ. ಆದ್ದರಿಂದ ಬೀಜ ವೃಕ್ಷಗಳ ಎಲ್ಲ ನ್ಯಾಯಗಳನ್ನ, ಜನ್ಮ ಮರಣದ ಎಲ್ಲ ವೃತ್ತಾಂತಗಳನ್ನ, ಮತ್ತೆ ಇದಕ್ಕೆ ಪಯಣಿಸಬೇಕಾದಂತಹ ದಾರಿಯ ಮಾರ್ಗದ ಸೂಚನೆಗಳನ್ನ, ಮಾರ್ಗದರ್ಶನದ ಫಲಕಗಳನ್ನ ಅಲ್ಲಲ್ಲೇ ಅಲ್ಲಲ್ಲೇ 18 ಫಲಕಗಳನ್ನ ನೆಟ್ಟಿದ್ದಾನೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದ ನಾವು ಇಲ್ಲಿ ನೋಡಬೇಕಾದದ್ದು, ನಮಗೆ ಮುಂದೆ ಈ ಧ್ಯಾನ ಶ್ಲೋಕಗಳು 4 ದಿವಸವೂ ನೀವು ಎಲ್ಲ ಹೇಳಿದ ಮೇಲೆ 5ನೇ ವಾರದಿಂದ ನಾವು ಈ ಭಗವದ್ಗೀತೆಯಲ್ಲಿರತಕ್ಕಂಥ ಧ್ಯಾನ ಶ್ಲೋಕವನ್ನು ಅರ್ಥ ಮಾಡ್ತೇನೆ, ಧ್ಯಾನ ಶ್ಲೋಕವನ್ನು ವ್ಯಾಖ್ಯಾನ ಮಾಡೋಣ. ಧ್ಯಾನ ಶ್ಲೋಕವನ್ನ ಏನು ವಿವರಣೆ ಅಂತ ತಿಳ್ಕೊಂಡ್ರೆ ಭಗವದ್ಗೀತೆಗೆ ಬಹಳ ಸಹಾಯ ಆಗುತ್ತೆ. ಅಷ್ಟರೊಳಗಡೆ ನೀವು ಕಲ್ತ್ಕೊಂಡು ಬಿಟ್ಟಿದ್ರೆ ಆಮೇಲೆ ಭಗವದ್ಗೀತೆ ಧ್ಯಾನವನ್ನ ಎಲ್ಲರೂ ಒಟ್ಟಿಗೆ ಹೇಳೋದು, ಆಮೇಲೆ ಒಂದೊಂದೇ ಎರಡೆರಡೆ ಮೂರ್ಮೂರೇ ಶ್ಲೋಕವನ್ನ ಒಂದೆರಡು ವಾರದಲ್ಲೋ ಮೂರು ವಾರದಲ್ಲೋ ಮುಗಿದೋಗುತ್ತೆ, ಅದನ್ನ ಪೂರ್ತಿ ವ್ಯಾಖ್ಯಾನವನ್ನು ಮಾಡೋಣ. ಆದ್ರಿಂದ ನಾವು ಇಲ್ಲಿ ಅನುಸಂಧಾನ ಮಾಡಿರತಕ್ಕಂಥ ವಿಚಾರದ ವಿಚಾರವನ್ನ, ಅಂದ್ರೆ ಭಗವದ್ಗೀತೆಯ ವಿಚಾರದಲ್ಲಿ ಒಂದೊಂದಾಗಿ ಅನುಸಂಧಾನ ಮಾಡಿದಾಗ ಈ ಪಿಂಡಾಂಡದಲ್ಲಿ ನೋಡಿದ್ವಿ. ಅಂದ್ರೆ ಈ ಶರೀರವೆಂಬುದು ಒಂದು ದಿವಸ ಇರಲಿಲ್ಲ, ಇನ್ನೊಂದು ದಿವಸ ಇರುವುದಿಲ್ಲ. ಹೌದಾ? ಒಂದು ದಿವಸ ಇಲ್ಲದ, ಇನ್ನೊಂದು ದಿವಸ ಇರದ, ಈಗ ಇರುವ ಯಾವುದೇ ಆದರೂ ಭ್ರಮೆಯಿಂದ ನಮಗೆ ಕಾಣುತ್ತಿರುವುದೇ ಹೊರತು ಹಿಂದೆ ಇರಲಿಲ್ಲ ಅನ್ನೋದು ಈಗಿರಕ್ಕೆ ಆಗೋದಿಲ್ಲ, ಮತ್ತೆ ಮುಂದೆ ಇರಲ್ಲ ಅನ್ನೋದು ಕೂಡ ರಿಲೆವೆಂಟ್ ಆಗೋದಿಲ್ಲ. ಆದ್ದರಿಂದ ನಮಗಿರುವ ಪ್ರಶ್ನೆಗಳೆಲ್ಲ ಏನು, ಎಲ್ಲಿಂದ ಬಂದಿವಿ, ಹೇಗೆ ಬಂದಿವಿ, ಏಕೆ ಬಂದಿವಿ, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿಗಾದರೂ ಹೋಗ್ತೇವಾ ಇಲ್ವಾ, ಇದೆಲ್ಲವನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಮೊದಲು ಮಾಡಬೇಕಾದದ್ದೇನು, ನಾವು ನಮ್ಮನ್ನ ಗುರುವಿಗೆ ಸಮರ್ಪಣೆ ಮಾಡಿಕೊಂಡು ಬಿಡಬೇಕು. ಗುರುವಿನ ಮಾರ್ಗದಲ್ಲಿ, ಗುರುತಾದಂತಹ ವೇದವ್ಯಾಸರ ಮಾರ್ಗದಲ್ಲಿ ಹೋಗಬೇಕು. ಅಲ್ಲಿಂದ ಇಲ್ಲಿಯವರೆಗೆ ಬಂದಿರತಕ್ಕಂತಹ ಯಾವುದು ಎಲ್ಲ ಗುರು ಪರಂಪರೆ ಇದೆ, ಮೊದಲು ಗುರುವಿಗೆ ಪೂರ್ಣ ಶರಣಾಗದ ಹೊರತು ಭಗವದ್ಗೀತೆ ಇನ್ನೇನು ಆಗೋದೇ ಇಲ್ಲ. ಯಾಕೆ ಹಾಗೆ ಹೇಳ್ತೀರಿ, ನಿಮ್ಗೇನು ಅಷ್ಟೊಂದು ಹೇಳೋದಿಕ್ಕೆ ಅಧಿಕಾರ ಇದೆಯೇ ಅಂತ ನೀವು ನನ್ನನ್ನು ಪ್ರಶ್ನೆ ಮಾಡಬಹುದು. ನನಗೆ ಖಂಡಿತ ಅಧಿಕಾರ ಇದೆ. ಹೇಗಿದೆ? ನೀವೇ ಕೊಟ್ಟಿದ್ದೀರಿ, ಇದೆ. ಹೌದಾ? ನಾನು ಕೇಳಿದವನಲ್ಲ, ನೀವು ಕೊಟ್ಟಿದ್ದೀರಿ. ಆದರೆ ಅದು ಎಲ್ಲಿ ಪ್ರತಿಪಾದನೆ ಆಗಿದೆ? ಭಗವದ್ಗೀತೆಯಲ್ಲೇ ಪ್ರತಿಪಾದನೆ ಆಗಿದೆ. ಎಲ್ಲಿಯವರೆಗೆ ಅರ್ಜುನ ತನ್ನ ವಿಚಾರವನ್ನು ಹೇಳುತ್ತಿದ್ದ, ಕೃಷ್ಣ ಮುಗುಳ್ನಗುತ್ತ ಕೇಳುತ್ತಲೇ ಇದ್ದ, ಮಾತಾಡಲೇ ಇಲ್ಲ ನೋಡಿ, ಮಂದಹಾಸದಿಂದಲೇ ಇದ್ದ. ಆಮೇಲೂ ಅವನನ್ನ ರೇಗಿಸಿದ, ನಾನು ನಿನಗೆ ಹೇಳ್ಕೊಡ್ತೀನಿ ಬಾ ಅಂತ ಹೇಳಲೇ ಇಲ್ಲ. ಒಮ್ಮೆ ಅರ್ಜುನನಿಗೆ ತಾನು ಸೋತ ಅನುಭವ ಆಯಿತು, ನಿರಾಸೆಯುಂಟಾಯಿತು, ನಿಸ್ಸಹಾಯಕನಾದ, ಆಗ ಕೃಷ್ಣನಿಗೆ ಹೇಳಿದ, ನೀನು ನನಗೆ ನಿಜವಾಗಲೂ ಗುರು, ಇಂದಿನಿಂದ ಈ ಕ್ಷಣದಿಂದ ನಾನು ನಿನಗೆ ಶಿಷ್ಯನಾಗಿದ್ದೇನೆ, ನೀನು ನನಗೆ ಗುರು ಅಂತ ಇದನ್ನ ಬೋಧಿಸು, ನಾನು ನಿನಗೆ ಪೂರ್ತಿ ಶರಣಾಗಿದ್ದೇನೆ ಅಂತ ಒಂದು ಶ್ಲೋಕ ಬರುತ್ತೆ. ತದನಂತರ ಆ ಗುರುವಿನ ಸ್ಥಾನದಲ್ಲಿ ತನ್ನನ್ನ ತಾನು ಅಲಂಕರಿಸಿಕೊಳ್ಳುತ್ತಾನೆ ಕೃಷ್ಣ. ಅಲ್ಲಿಯವರೆಗೂ ಎಲ್ಲೂ ನಾನು ಗುರು ಅಂತ ಹೇಳೋದು ಇಲ್ಲ, ಆಮೇಲೂ ಹೇಳ್ಕೊಳ್ಳಲ್ಲ. ಹೇಗೆ ಆಮೇಲೆ ಹೇಳ್ಕೊಳ್ಳಲ್ಲ ಅಂತೀರಿ? ಅಂದ್ರೆ ಎಲ್ಲಿಯೂ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಲ್ಲ. ಏನ್ ಹೇಳ್ತಾನೆ? ಶ್ರೀ ಭಗವಾನುವಾಚ. ನಾನೇ ಭಗವಂತ ಅಂತ ಹೇಳಲ್ಲ, ಭಗವಂತ ಹೇಳ್ತಾ ಇದ್ದಾನೆ ಅಂತ ಇವನು ಹೇಳ್ತಾನೆ. ಇವನೇ ಭಗವಂತ ಅಂತ ನಮಗೆ ಅರ್ಜುನನಿಗೆ ಗೊತ್ತಾಗ ಹೊತ್ತಿಗೆ 18ನೇ ಅಧ್ಯಾಯ ಆಗೋಗಿರುತ್ತೆ.
ನೋಡಿ ನಮಗೂ ಹಾಗೆ ಅಲ್ವಾ. ನಮ್ಮ ಪಯಣದಲ್ಲಿ ಈ 18 ಮೆಟ್ಟಿಲುಗಳು ಹತ್ತುವ ಹೊತ್ತಿಗೆ ಕೊನೆಗೂ ಗೊತ್ತಾಗುತ್ತೆ ಇವನು ಯಾರು, ಏನಿದು ಈ ಗೀತಾಚಾರ್ಯನಾದಂಥವನು ಯಾರು ಇವನು, ಇದು ಪೂರ್ಣಾವತಾರ ಹೇಗೆ, ಇವನೇ ಎಲ್ಲವೂ ಆಗಿದ್ದಾನೆ, ಇವನೇ ಶ್ರೀಮನ್ನಾರಾಯಣ, ಇವನೇ ಎಲ್ಲವೂ, ಇವನ ವಿಸ್ತಾರವೇ ಮಿಕ್ಕದೆಲ್ಲವೂ ಅಂತ ನಿಮಗೆ ಅನುಭವಕ್ಕೆ ಬಂದಾಗ, ಅನುಭವಕ್ಕೆ ಬರುವುದು ಎಂದರೇನು, ಆಯಾ ಜಾಗದಲ್ಲಿ ಆಯಾ ರುಚಿಯ ವಿಚಾರಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಹೌದಲ್ವಾ. ಹೇಗೆ ಯಾವುದಾದರೂ ಒಂದು ಬೀಜವನ್ನ ನೀವು ನಿಮ್ಮ ಒಂದು ಜಾಗದಲ್ಲಿ ಮಣ್ಣಿನಲ್ಲಿ ಹಾಕಿದಾಗ ನಿಮಗೆ ಗೊತ್ತಿಲ್ಲದ ಹೊಸ ಬೀಜವಾದರೂ ಕೂಡ ಏನೋ ಒಂದು ಬರುತ್ತದೆ ಅಂತ ನಿಮಗೆ ಮನಸ್ಸಿನಲ್ಲಿ ಇರುತ್ತೆ. ಹಾಕ್ತೀರಿ, ಅದು ಮೆಲ್ಲ ಮೆಲ್ಲಗೆ ಮೇಲಕ್ಕೆ ಬರ್ತಾ ಹೋಗುತ್ತೆ. ಎಲೆಯನ್ನ ನೋಡ್ತೀರಿ, ಇದೇನಕ್ಕೆ ಉಪಯೋಗ ಬರಬಹುದು ಅಂತ ಒಂಚೂರು ಮುರಿದು ಬಾಯಿಗೆ ಹಾಕೋತೀರಿ, ಏನೇನೋ ಒಗರು ಒಗರಾಗಿದೆ, ಇನ್ನೂ ಸ್ವಲ್ಪ ದೊಡ್ಡದಾಗಲಿ ನೋಡೋಣ ಅಂತೀರಿ. ದೊಡ್ಡದಾಗ್ತಾ ಹೋಗುತ್ತೆ ಹೋಗುತ್ತೆ, ಏನು ಬಿಡೋದೇ ಇಲ್ಲ, ಇನ್ನೂ ದೊಡ್ಡದಾಗತ್ತೆ, ಗಿಡ ಆಗತ್ತೆ. ಆವಾಗೇನ್ ಮಾಡ್ತೀರಿ, ಆ ಕಾಂಡವನ್ನು ಒಂಚೂರು ಕೇರೋ ರುಚಿ ನೋಡ್ತೀರಿ, ಏನು ಗೊತ್ತಾಗಲ್ಲ, ಇದು ಬೇಡ ಇದು ಬೇಡ ಅನಿಸ್ತಾ ಇರುತ್ತೆ, ಹೌದಾ. ಕೊಂಬಿಗಳಾಗತ್ತೆ, ದೊಡ್ಡ ಮರವಾಗತ್ತೆ, ಏನೇನೋ ಹೂವಿದ್ದಾಗತ್ತೆ, ಸ್ವಲ್ಪ ಏನೋ ಮಾವಿನ ಎಲೆ ಇದ್ದಾಗಿದೆಯಲ್ಲ ಅನ್ಸುತ್ತೆ ನಿಮಗೆ ಅವಾಗ, ಹೌದಾ. ಆಮೇಲೆ ಇದ್ದಕ್ಕಿದ್ದಾಗೆ ಬೇರೆ ಯೋಚನೆ ಬರುತ್ತೆ, ಯಾವ ಜಾತಿಯ ಮಾವಿನ ಮರವೋ, ಇದು ರಸಪುರಿನೋ ತೋತಾಪುರಿನೋ ಗೊತ್ತಿಲ್ಲ, ಹೂವು ಬಂತು, ಹೂವಾದಾಗಲೂ ನೀವು ಅದನ್ನ ಗುರುತಿಸಲಾರೀರಿ, ಕಾಯಿ ಆಯಿತು ಇನ್ನು ಈಚ ಈಚಾಗಿದೆ ಅದನ್ನ ತಿನ್ನೋಡ್ತೀರಿ, ಅವಾಗ ಬೇರೆಯವ್ರನ್ನ ಹೆಣ್ಮಕ್ಳು ನಾಡ್ಕೋತಾರೆ, ಏನ್ ಮಾವಿನಕಾಯಿ ತಿಂತಾ ಇದೆಯಾ ಅಂತಾರೆ, ಹೌದಾ. ಓಹೋ ಮಾವಿನಕಾಯಿ ತಿಂತಾ ಇದೆಯಾ ಅಂದ್ರೆ ಏನಮ್ಮ, ಮೊನ್ನೆ ಮದುವೆ ಆಗಿದ್ದಲ್ವೇ ನಿನಗೆ ಅಂತ, ಅದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಮಾವಿನಕಾಯಿ. ನೀವಾಗ ನೋಡಿದ್ರೆ ಏನೋ ಹುಳಿ ಹುಳಿ ಇದು ಅನ್ಸುತ್ತೆ, ಅದು ಪಕ್ವವಾದಾಗ ಬಣ್ಣ ಆದಾಗ ಘಮ್ಮಂತ ಒಂದು ವಾಸನೆ ಬರುತ್ತೆ, ಆಗ ಇದು ಫಲ ಅನ್ಸುತ್ತೆ. ಅದು ಪೂರ್ತಿ ಹಣ್ಣಾದಾಗ ಅದರಿಂದ ರಸ ಹೊಸದಿದಾಗ ನಿಮಗೆ ಅದು ಓಹೋ ಇದು ಮಾವಿನ ಹಣ್ಣು, ಇದು ಈ ಜಾತಿಗೆ ಸೇರಿದ್ದು, ಇದು ಬಾದಾಮಿ, ಇದು ಏನೇ ತೋತಾಪುರಿ ಏನೇನೋ ಇದೆಯಲ್ಲ, ಅದೆಲ್ಲ ಬೇರೆ ಬೇರೆ ನಾಮರೂಪಗಳನ್ನ ಕೊಡೋದಕ್ಕೆ ಶುರು ಮಾಡ್ತೀರಿ. ಕೊಟ್ಟಿದ್ಯಾರು ನಾವು, ಹೌದಾ. ಹಾಗಾದರೆ ಇದು ಯಾವ ವಿಚಾರ ಹೇಗೆ ಅಂದ್ರೆ, ಮೂಲದಲ್ಲಿ ಇದು ಹಣ್ಣು, ಹಣ್ಣು ಅನ್ನುವುದು ಮೂಲ. ಇದು ಮಾವಿನ ಹಣ್ಣು, ಇದು ಬೇಲದ ಹಣ್ಣು, ಇದು ಬೇವಿನ ಹಣ್ಣು, ಇದು ಬಾಳೆಯ ಹಣ್ಣು ಅಂತ ನಾವು ಏನೇನು ಅದನ್ನ ಮೇಲೆ ಆಪಾದನೆ ಮಾಡಿದೀವಿ, ಅದೆಲ್ಲವೂ ಅಧಿಷ್ಠಾನದ ಮೇಲೆ ಮಾಡಿರುವ ಅಧ್ಯಾರೋಪಗಳಾಗಿರುತ್ತೆ. ಆದ್ದರಿಂದ ಕಾರ್ಯಬ್ರಹ್ಮ ವಿಸ್ತಾರವಾದ ಈ ಜಗತ್ತಿನಲ್ಲಿ ಕಾರಣ ಬ್ರಹ್ಮ ಆ ಭಗವಂತನೇ ಅನ್ನುವ ವಿಚಾರವನ್ನು ಕೂಡ ಈ ಭಗವದ್ಗೀತೆ ನಮಗೆ ಸಂಪೂರ್ಣವಾಗಿ ವಿಸ್ತಾರದಲ್ಲಿ ತಿಳಿಸಿಕೊಡುತ್ತೆ. ಆದ್ದರಿಂದ ನಮ್ಮಲ್ಲಿರತಕ್ಕಂಥ ಈ ಎಲ್ಲ 5 ಇಂದ್ರಿಯಗಳು ಕೂಡ ಬೇರೆ 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 ಆಗಿದ್ದರೂ ಸಂಗಾತದಲ್ಲಿ ಒಕ್ಕೂಟದಲ್ಲಿ ಈ ಪಂಚೇಂದ್ರಿಯಗಳು ಕೂಡ ನಮಗೆ ಬೇಕಾಗಿದೆ. ಇದು ಒಂದಿಲ್ಲದಿದ್ದರೂ ನಮಗೆ ಆಗೋದಿಲ್ಲ. ಆದ್ದರಿಂದ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಹೇಳುವ ಹಾಗಿಲ್ಲ. ನೋಡಿ, ಒಮ್ಮೆ 32 ಹಲ್ಲುಗಳು ನಾಲ್ಕಿಗೆ ಹೇಳಿದವಂತೆ ನಾವು ಬಹಳ ಶ್ರೇಷ್ಠ ಗೊತ್ತಾ. ನಾವೇನಾದ್ರು ಮನಸ್ಸು ಮಾಡಿಬಿಟ್ರೆ ಒಂದು ಕ್ಷಣದಲ್ಲಿ ನಿನ್ನನ್ನ ಕಡ್ದು ಹಾಕ್ಬಿಡ್ತೀವಿ. ನೀನು ಒಬ್ಬ, ನೀನೇನು ಮಾಡೋ ಹಾಗಿಲ್ಲ. ಹೇ ನಾಲಿಗೆಯೇ, ನಮ್ಮ ಮಧ್ಯೆ ನೀನು ಗಂಭೀರವಾಗಿದ್ದರೆ ನಿನ್ನನ್ನು ಬಚಾವ್ ಮಾಡ್ತೀವಿ. ಆಗ ನಾಲಿಗೆ ಹೇಳ್ತಂತೆ, ಅಹ ಹಾಗೇನಿಲ್ಲ, ನೀವು 32 ಜನ ಇರಬಹುದು, ಆದರೆ ನಾನು ಬಲಶಾಲಿ. ಹೇಗೆ? ನಾನು ಏನಾದರೂ ಬಾಯಿ ಬಿಟ್ಟು ಬಿಟ್ಟರೆ, ಸರಿಯಾದ ರೀತಿಯಲ್ಲೇ ಬಾಯಿ ಬಿಟ್ಟರೆ, ನೀವು 32 ಜನನೂ ಆಚೆ ಹೊರಟೋಗ್ತೀರಿ. ಹೇಗೆ ಹೇಗೆ ಹಾಗೆ, ಹೌದಾ. ಹಾಗಾದೇನಂತ ಅರ್ಥ, ಯಾವುದು ಧರ್ಮಾಚರಣೆ ಇದೆಯೋ ಅಧರ್ಮದ ಮಾರ್ಗಕ್ಕೆ ಹೋದಾಗ ಹಲ್ಲು ಕಳಚಿ ಹೋಗುತ್ತದೆ. ನಾವು ಕೊರಗುತ್ತೇವೆ, ಮರಗುತ್ತೇವೆ, ಎಲ್ಲ ಇದ್ದರೂ ನಮಗೆ ಧಾವಂತ ಇದೆ, ಭಯ ಇದೆ, ಭ್ರಾಂತಿ ಇದೆ. ಯಾಕಿದೆ? ನಾವು ಯಾವುದೋ ಹಂತದಲ್ಲಿ ಧರ್ಮವನ್ನ ತಪ್ಪಾಗಿ ತಿಳಿದವರು ಮತ್ತು ತಪ್ಪಾಗಿ ಆಚರಿಸಿದವರು. ಧಾರಯತೆ ಇತಿ ಧರ್ಮ, ಹೌದಲ್ವಾ. ನೀವು ಧರ್ಮೋ ರಕ್ಷತಿ ರಕ್ಷಿತ, ಯಾರು ಧರ್ಮವನ್ನ ರಕ್ಷಿಸುತ್ತಾರೋ, ರಕ್ಷಿಸೋದು ಅಂದ್ರೆ ಏನರ್ಥ, ಬೀರುಲಿಟ್ಬಿಡದೆ ಅಲ್ಲ. ಧರ್ಮವನ್ನ ರಕ್ಷಿಸುವುದು ಎಂದರೆ ಧರ್ಮವನ್ನ ಆಚರಿಸುವುದು, ಹೌದಾ. ಏನಾಗಂದ್ರೆ ಗುರುಗಳ ಚರಣಕ್ಕೆ ನಾವು ನಮಸ್ಕಾರ ಮಾಡಬೇಕು, ಗುರು ಚರಣದಲ್ಲಿ ನಮಗೆ ನಂಬಿಕೆ ಇರಬೇಕು, ಗುರು ಚರಣದಲ್ಲಿ ನಮಗೆ ಭಕ್ತಿ ಇರಬೇಕು. ಈ ಭಕ್ತಿಯನ್ನು ನಾವು ಹೇಗೆ ಧರ್ಮದಲ್ಲಿ ತರೋದು ಅಂದ್ರೆ, ಚರಣವನ್ನ ನೋಡುವುದಲ್ಲ, ಆಚರಣವನ್ನ ಮಾಡುವುದು, ಗುರುವನ್ನ ಅನುಸರಿಸುವುದು. ಗುರು ಅಂದ್ರೆ ಯಾರ ಅರ್ಥ? ಭಗವದ್ಗೀತೆ, ಹೌದಾ. ನನ್ನ ಮಖ ಯಾರು ನೋಡಬೇಕಾಗಿಲ್ಲ, ನೋಡೋ ಹಾಗಿಲ್ಲ. ಗುರುವಿನ ಚರಣ ಅಂದ್ರೆ ಭಗವದ್ಗೀತೆಯ ಚರಣವನ್ನ, ಒಂದೊಂದು ಚರಣವನ್ನ ನೋಡಿ,
ಒಂದೊಂದು ಚರಣವನ್ನ ಅನುಸಂಧಾನ ಮಾಡಬೇಕು. ಹಾಗೆ ಮಾಡಿದಾಗಲೇ ಬಹಳ ಹಿಂದೆ ಹೇಳಿದ ನಿಮಗೆ ಒಂದು ಕಥೆಯನ್ನ ಮತ್ತೆ ಜ್ಞಾಪಿಸ್ತೇನೆ. ಅವಾಗ ನಿಮಗೆ ಇಲ್ಲಿರತಕ್ಕಂಥ ನಾಲ್ಕು ರೀತಿಯಾದ ವಿಚಾರಗಳು ಕೂಡ ಸ್ವಲ್ಪ ತಲೆಗೆ ಬಂದೀತು. ಹಿಂದೆ ಬಹಳ ಹಿಂದೆ ನಿಮಗೆ ಇದನ್ನು ಮಾಡುವಾಗ ಹೇಳಿದ್ದೆ, ಯಾರು ಹೊಸಬರು ಬಂದಿದ್ರೆ ಅವರಿಗೂ ಗೊತ್ತಾಗಲಿ ಅಂತ ಹೇಳಿದ್ದೆ. ಒಂದು ಊರಿನಲ್ಲಿ ನಾಲ್ಕು ಜನ ಮಿತ್ರರಿರ್ತಾರೆ, ನಾಲ್ಕು ಜನ ಮಿತ್ರರು ಜತೆಯಲ್ಲಿ ಚಿಕ್ಕ ವಯಸ್ಸಿನಿಂದ ಬೆಳೆದಿದ್ದಾರೆ, ಒಂದೇ ಶಾಲೆಯಲ್ಲಿ ಓದಿರ್ತಾರೆ. ನಾಲ್ಕು ಜನನು ಕೂಡ ತುಂಬಾ ಓದಿದವರಾಗಿರ್ತಾರೆ. ನಾಲ್ಕು ಜನರು ಪದವೀಧರರಾಗ್ತಾರೆ, ಆಮೇಲೆ ಸ್ನಾತಕೋತ್ತರ ಪದವೀಧರರು ಆಗ್ತಾರೆ. ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಆಗ್ತಾರೆ. ಮತ್ತೆ ಈ ನಾಲ್ಕು ಜನಕ್ಕೆ ವಿಚಿತ್ರವೋ ಎಂಬಂತೆ ಯಾರಿಗೂ ಕೆಲಸ ಸಿಕ್ಕಿರೋಲ್ಲ. ಕೆಲಸ ಸಿಕ್ಕದೇ ಇದ್ದಾಗ ಏನ್ ಮಾಡಬೇಕು? ಇನ್ನು ಮೊನ್ನೆ ಪಾಸ್ ಆಗಿದ್ದಾರೆ ಫ್ರೆಷರ್ಸ್, ಅದರಿಂದ ಮಾತಾಡಿಕೊಂಡು ಊರಿನಲ್ಲಿ ದಿನ ಸಾಯಂಕಾಲದ ತದು ಇದು ಹರಟೆ ಹೊಡಿತಾ ಇರ್ತಾರೆ. ಅದರಲ್ಲಿ ಒಬ್ಬ ಪಂಡಿತನ ಮಗ ಆಗಿರ್ತಾನೆ ನೋಡಿ, ಇನ್ನೊಬ್ಬ ಪಾಲಿಟಿಷಿಯನ್ ರಾಜಕಾರಣಿಯ ಮಗ ಆಗಿರ್ತಾನೆ, ಇನ್ನೊಬ್ಬ ಊರಿನಲ್ಲಿ ಉದ್ದಿಮೆ ಮಾಡತಕ್ಕಂತ ವ್ಯಾಪಾರಸ್ಥರ ಮಗ ಆಗಿರ್ತಾನೆ, ಇನ್ನೊಬ್ಬ ಒಬ್ಬ ಕಾರ್ಮಿಕನ ಮಗ ಆಗಿರ್ತಾನೆ. ಆದರೆ ನಾಲ್ಕು ಜನರು ಕೂಡ ಅದೆಷ್ಟು ಆಪ್ತರಾಗಿರ್ತಾರೆ, ಅತ್ಯಂತ ಆಪ್ತ ಮಿತ್ರರಾಗಿದ್ದಾರೆ ಅಂದ್ರೆ ಬೇರೆ ಯಾರು ಅವ್ರನ್ನ ಯಾವ ವಿಚಾರದಲ್ಲೂ ಬೇರ್ಪಡಿಸಕ್ ಆಗೋದೇ ಇಲ್ಲ, ಅಷ್ಟು ಕ್ಲೋಸ್ ಆಗಿರ್ತಾರೆ. ಮತ್ತೆ ಒಬ್ಬರ ವಿಚಾರ ಇನ್ನು ಮಿಕ್ಕ ಮೂರು ಜನರಿಗೆ ಪೂರ್ತಿ ಗೊತ್ತಿರುತ್ತೆ, ಅವರಲ್ಲಿ ಯಾವುದೇ ವಿಚಾರದ ಮುಚ್ಚು ಮೊರೆ ಇರೋದಿಲ್ಲ, ಅಷ್ಟು ಕ್ಲೋಸ್ ಫ್ರೆಂಡ್ಸ್. ಒಂದು ದಿವಸ ಆ ಊರಿಗೆ ಒಬ್ರು ಮಹಾ ಮುನಿಗಳು ಬರ್ತಾರೆ, ಮಹರ್ಷಿಗಳೊಬ್ರು ಬರ್ತಾರೆ, ಒಬ್ರು ಸಾಧು ಸಂತರು ಬರ್ತಾರೆ. ಆ ಊರಿನ ಹೊರವಲಯದಲ್ಲಿ ಉಳ್ಕೊಳ್ತಾರೆ. ಎಲ್ಲರೂ ಮೆಲ್ಲೆ ಮೆಲ್ಲಿಗೆ ಅವರ ದರ್ಶನಕ್ಕೆ ಹೋಗೋದು, ಅವರಿಗೆ ಹೋಗಿ ಪಾದ ಸೇವೆ ಮಾಡಿ ನಮಸ್ಕಾರ ಮಾಡಿ ಏನನ್ನಾದರೂ ಕೇಳಿಕೊಂಡರೆ ನಡೆಯುತ್ತಂತೆ ಅಂತ ಅವರು ಹೇಳ್ತಾರೆ. ಅದರಂತೆ ನಡೆದರೆ ಜೀವನ ಪಾವನ ಅಂತ ಹೇಳ್ತಾರೆ. ಈ ನಾಲ್ಕು ಮನೆಯಲ್ಲೂ ಅವರ ತಾಯಂದ್ರು ತಂದೆದಿರಿಗೆ ಯಾರು ಅಷ್ಟು ಸ್ನಾತಕೋತ್ತರ ಆದ್ಮೇಲೆ ಅಪ್ಪನ ಮಾತು ಕೇಳಲ್ವಲ್ಲ, ಅಮ್ಮಂದ್ರು ಪೀಡಿಸ್ತಾರೆ ಈ ನಾಲ್ಕು ಜನನ್ನು. ಅಲ್ರೋ ನೀವು ನಾಲ್ಕು ಜನ ಒಳ್ಳೆ ಫ್ರೆಂಡ್ಸ್, ಒಂದ್ಸತಿ ಹೋಗಿ ಆ ಗುರುಗಳಿಗೆ ನಮಸ್ಕಾರ ಮಾಡಿ ನಮ್ಗೆ ಈ ತರ ಎಲ್ಲ ಓದಿದೀವಿ, ನಮ್ಗೇನಾರು ಒಂದು ಒಳ್ಳೇದು ಹೇಳಿ, ನಮ್ಗೆ ಕೆಲಸನೂ ಇಲ್ಲ, ಏನಾರು ಒಂದು ಕೆಲಸ ಆಗಬೇಕು, ನಮ್ಗೆ ಆಶೀರ್ವಾದ ಮಾಡಿ, ಏನಾರು ಒಂದು ಉಪದೇಶವನ್ನು ಮಾಡಿ ನೀವು ನಮಗೆ ಅಂತ ಕೇಳಿ ನಿಮಗೆ ಒಳ್ಳೇದಾಗತ್ತೆ ಅಂತ ಒಲ್ಲದ ಮನಸ್ಸಿನಿಂದ. ಯಾರೋ ಗಡ್ಡ ಬಿಟ್ಕೊಂಡು ಬಂದಿದ್ರೆ ಅವನು ಏನ್ ಮಾಡಾನು ನಮಗೆ ಅಂತ ತಲೆಯಲ್ಲಿ, ಯಾಕೆಂದ್ರೆ ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತಿದ್ಯಲ್ಲ, ನಾಲ್ಕು ಜನ ಒಬ್ಬೊಬ್ಬನ ಓದ್ಕೊಂಡಿದ್ದಾನಲ್ಲ, ಅದರಿಂದ ನಮಗ್ ಗೊತ್ತಿದೆ ಅವನೇನೋ ಕಾವ್ಯ ಬಟ್ಟೆ ಹಾಕೊಂಡು ಬಂದ್ ಕೂತಿಯಾನೆ, ಅವನೇನ್ ಹೇಳಬಲ್ಲ, ಅವನ್ ಬಂದಿರೋದು ಬಹುಶಃ ಅವನ ಜೀವನೋಪಾಯಕ್ಕೆ ಈ ಊರಿನ ಒಂದು ಚಂದ ಎತ್ಕೊಂಡು ಮುಂದಿನವ್ರು ಹೋಗ್ತಾನೆ ಅಂತ ಕಾಣುತ್ತೆ. ನಮಗ ಅವನಿನ ಆಶೀರ್ವಾದದಿಂದ ಏನಾಗಬೇಕಾಗಿಲ್ಲ ಅಂತ ಈ ನಾಲ್ಕು ಜನರ ತಲೆಯಲ್ಲೂ ಬಲವಾಗಿ ನಿಂತಿದೆ. ಯಾಕಿದ್ದನ್ನ ಹೇಳ್ತೀನಿ ಅಂದ್ರೆ, ಭಗವದ್ಗೀತೆಯ ಒಳಗೆ ಹೋಗುವಕ್ಕೆ ಮುಂಚೆ ನಮಗೆಲ್ಲರಿಗೂ ಅದಿರುತ್ತೆ. ನನಗೆ ಗೊತ್ತು, ನಾನು ಕ್ಯಾಸೆಟ್ ಅಲ್ಲಿ ಕೇಳಿದ್ದೇನೆ, ಚಿನ್ಮಯಾನಂದರದ ವಾಣಿಯನ್ನ ಕೇಳಿದ್ದೇನೆ, ಅರವಿಂದರ ಮಾತನ್ನ ಕೇಳಿದ್ದೇನೆ ಅಂತ ಹೇಳ್ತಾ ಇರ್ತೀವಿ. ಬ್ರಹ್ಮಾನಂದರು ಹೇಳಿದ್ದನ್ನ ಕೇಳಿದ್ದೇನೆ, ಹೌದಾ, ಚಿದ್ರೂಪಾನಂದರು ಹೇಳಿದ್ದ ಕೇಳಿದ್ದೇನೆ, ಬೇರೆ ಬೇರೆಯವರು ಹೇಳಿದಂತಹ ವಿಚಾರಗಳನ್ನ ಕೇಳಿದ್ದೇನೆ, ಪೂಜ್ಯ ಬನ್ನಂಜಯ ಗೋವಿಂದಾಚಾರ್ಯರು ಹೇಳಿದ್ದನ್ನ ಕೇಳಿದ್ದೇನೆ ಅಂತ ಎಲ್ಲರ ತಲೆಯಲ್ಲೂ ಇರುತ್ತೆ. ಶ್ರೀಕೃಷ್ಣ ಹೇಳಿದ್ದನ್ನು ಕೇಳಿದ್ದೇನೆ ಮರ್ತೆ ಹೋಗಿರುತ್ತೆ, ವ್ಯಾಸರು ಹೇಳಿದ್ದನ್ನ ಕೇಳಿದ್ದೇನೆ ಮರ್ತೆ ಹೋಗಿದೆ, ನಾನೇ ಓದಿದ್ದೇನೆ ಮರ್ತೆ ಹೋಗಿರುತ್ತೆ ನೋಡಿ, ಹೌದಾ. ಅದನ್ನ ಪೂರಕವಾಗಲಿ ಅಂತ ಹೇಳಿ ಈ ಕಥೆಯನ್ನ ನಿಮ್ಗೆ ಹೇಳ್ತಾ ಇರೋದು ಹೇಗೆ ಅಂತ. ಆದರೂ ತಾಯಂದಿರ ಬಲವಂತಕ್ಕೆ, ಯಾರೋ ಹೇಳಿದರು, ಯಾರೋ ಗೆಳತಿ ಹೇಳಿದರು, ಗಂಡ ಹೇಳಿದರು, ಬಲವಂತಕ್ಕೆ ಒಮ್ಮೆ ಒಂದು ಸತ್ಸಂಗಕ್ಕೆ ಹೋಗ್ತೇವೆ, ಕೆಲವೊಮ್ಮೆ ಕುತೂಹಲದಿಂದ ಹೋಗ್ತೇವೆ, ಕೆಲವೊಮ್ಮೆ ಹೋದ ಮೇಲೆ ಕುತೂಹಲ ಬರುತ್ತೆ, ಹೌದಾ. ಅದೇ ರೀತಿ ಈ ನಾಲ್ಕು ಜನ ಮಿತ್ರರು ಕೂಡ ಅವರಿಗೆ ಹೋಗ್ತಾರೆ, ಆಶ್ರಮಕ್ಕೆ ಹೋಗ್ತಾರೆ. ಸರಿ, ಅಮ್ಮಂದ್ರೆಲ್ಲ ಅವ್ರಿಗೆ ಎರಡೆರಡು ಬಾಳೆಹಣ್ಣು ವಿಳ್ಳೆದೆಲೆ ಕೊಟ್ಟು ಕಳಿಸಿರ್ತಾರೆ, ಇದು ಹಾಗೆ ಹೋಗ್ಬಾರ್ದ್ರು, ಅವ್ರ ಮುಂದೆ ಇಟ್ಬಿಟ್ಟು ಕೈ ಮುಗಿರಿ ಅಂತ. ಹೋದ್ರು ಕಾಲಿ ಬಿದ್ದು, ಯಾರಪ್ಪ ನೀವು, ನಾವು ನಾಲ್ಕು ಜನ ಇಂತಿಂತದ್ದು ಓದಿದ್ವಿ ಫಸ್ಟ್ ಇವ್ರದ್ದು ನೋಡಿ, ಹೌದಲ್ಲ, ಹೇಳ್ಕೋಬೇಕಲ್ಲ, ಚತುಸ್ಸಾಗರ ಪರ್ಯಂತ ಗೋ ಬ್ರಾಹ್ಮಣ, ಅದನ್ನ ಹೇಳ್ಕೊಂಡ್ರು, ನಾವು ಹೀಗೆ ಓದಿದೀವಿ ಹಾಗಾಗಿ ಓದಿದೀವಿ, ನಮಗೇನಾದ್ರು ಒಂದು ಉಪದೇಶವನ್ನ ಮಾಡಿ, ಅದರಂತೆ ನಾವು ಜೀವನದಲ್ಲಿ ಅನುಸರಣೆ ಮಾಡ್ತೀವಿ ಹಾಗಂತ ನಮಗೆ ಅನ್ಸಿದೆ, ನಮ್ಮ ತಾಯಿಯಂದ್ರು ಹೇಳ್ಕಳಿಸಿದ್ದಾರೆ. ಅದರಿಂದ ನಾವು ತಾಯಂದ್ರೆ ಮಾತು ಮೀರೋದಿಲ್ಲ, ನಮಗೆ ತಾಯಿ ಮೇಲೆ ಪ್ರೀತಿ ಇದೆ, ಆದ್ದರಿಂದ ನೀವು ನಮಗೇನಾದ್ರೂ ಒಂದು ಉಪದೇಶ ಹೇಳಿ. ಆಗ ಆ ಗುರುಗಳು ಅಂದ್ರೆ, ಗುರುಗಳು ಅಂದ್ರೆ ಅಲ್ಲಿ ಬಂದಿದ್ದಂತ ಸಾಧುಗಳು, ಅವ್ರು ಹೇಳಿದ್ರು, ನೋಡಪ್ಪ ನಿಮಗೆ ನಾನು ಉಪದೇಶವನ್ನು ಹೇಳ್ತೇನೆ, ಆದ್ರೆ ಒಂದು ಕಂಡೀಷನ್ನು. ಏನು ಕಂಡೀಷನ್ನು? ನಿಮ್ಮ ಎಲ್ರಿಗೂ ಒಟ್ಟಿಗೆ ಹೇಳಲ್ಲ, ಒಬ್ಬೊಬ್ರಿಗೂ ಬೇರೆ ಬೇರೆ ಹೇಳ್ತೇನೆ, ಬೇರೆ ಬೇರೆ ಹೇಳ್ತೀನಿ ಅಂದ್ರು. ಹ್ಞೂ, ಹಾಗೆ ಮಾಡಿ ಅಂದ್ರು. ಸರಿ, ಮೂರು ಜನ ಆಚೆಗೆ ಹೋಗಿ ಅಂದ್ರು. ಮೊದಲನೇವನಿಗೆ ಹೇಳಿದ್ರು, ಅವನಿಗೆ ಹೇಳ್ಬಿಟ್ಮೇಲೆ ಅವನು ಹೇಳಿದ್ರು, ನೀನು ಇದನ್ನ ಯಾರಿಗೂ ಹೇಳಕೂಡದು,
ಯಾರಿಗೂ ನೀನ್ ಇದನ್ನ ಹೇಳಕೂಡುದು, ನೀನ್ ಆಚರಿಸ್ಬೇಕಷ್ಟೇ. ಇದನ್ನ ಹೇಳೋ ಅಂತದಲ್ಲ ಇದು, ನೋಡಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಇದಕ್ಕೆ ಬರೋಣ ಭಗವದ್ಗೀತೆಗೆ, ಯಾಕೆ ಹಾಗೆ ಹೇಳಿದ್ರು ಅಂತ. ನೀನು ಇದನ್ನ ಆಚರಿಸಬೇಕು, ಹೇಳುವಂತಹುದಲ್ಲ ಇದು, ಮಾಡುವಂತಹುದು. ಮಾಡುವಂತಹುದಲ್ಲ ಇದು, ತಿಳುವಳಿಕೆಯಲ್ಲಿರತಕ್ಕಂಥ ನಡವಳಿಕೆಯಲ್ಲ ಇದ್ದು ಬಿಡುವಂತಹುದು. ಮಾಡೋದು ಅಂದ್ರೂ ಯಾರು ನೋಡ್ತಾರೇನೋ ಅಂತ ಅಲ್ವೇ, ಆ ಭಾವವೂ ಇರಬೇಕಾಗಿಲ್ಲ. ಇದನ್ನ ನೀನು ತಿಳುವಳಿಕೆ ತಂದುಕೊಂಡು ನಡವಳಿಕೆಯಲ್ಲಿ ಅನುಷ್ಠಾನ ಮಾಡುವುದು. ಸರಿ, ಅವನಿಗಾಯ್ತು, ಎರಡನೇವನಿಗಾಯ್ತು, ಮೂರನೇವನಿಗಾಯ್ತು, ನಾಲ್ಕನೇವನಿಗಾಯ್ತು, ನಾಲ್ಕು ಜನ ನಾವು ಬರ್ತೀವಿ ಗುರುಗಳೇ, ಬಹಳ ಆಯ್ತು ಅಂತ ಹೊರಟ್ರು. ಆಚೆ ಹೋಗುವಾಗ ನಿನ್ಗೇನ್ ಹೇಳಿದ್ರಪ್ಪ, ಹೇಳೋ ಹಾಗಿಲ್ಲ. ಯಾಕೆ, ಯಾರಿಗೂ ಹೇಳಬಾರ್ದು ಅಂತ ಹೇಳಿದಾರಲ್ಲೋ ನಿನಗೆ, ನನಗೂ ಅಷ್ಟೇ, ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ದಾರೆ. ನಾಲ್ಕು ಜನ ಒಬ್ರಿಗೊಬ್ರು ಮಖ ನೋಡ್ಕೊಂಡ್ರು, ಯಾರು ಕೂಡ ಅವ್ರಿಗೇನು ಹೇಳ್ಯಾರ ಅಂತ ಇನ್ನೊಬ್ಬಂಗೆ ಹೇಳ್ಕೊಳ್ಳೋ ಆಗಿಲ್ಲ. ಆದ್ರೆ ಈ ನಾಲ್ಕು ಜನರು ಹೇಗಿದ್ರು ಮಿತ್ರರು, ಚಿಕ್ಕ ವಯಸ್ಸಿನಿಂದ ಪರಸ್ಪರ ಒಬ್ಬರೊಬ್ಬರಲ್ಲಿ ಯಾವುದೇ ರೀತಿಯಾದ ಮುಚ್ಚುಮರೆ ಇರಲಿಲ್ಲ. ಅವಾಗ ಒಬ್ಬ ಧೈರ್ಯ ಮಾಡಿ ಹೇಳ್ದ, ನೋಡಯ್ಯ ಈಗ ಅವರೇನಿಲ್ಲ ಇಲ್ಲಿ ಅಲ್ವಾ, ನಮ್ ನಾಲ್ಕು ಜನದಲ್ಲಿ ನಾವು ಮಾತ್ರ ಇಲ್ಲೇನೆ ಎಲ್ಲರೂ ಒಂದು ಮರದ ಮರೆಯಲ್ಲಿ ಕೂತ್ಕೊಂಡು ಏನ್ ಹೇಳ್ಕೊಟ್ರು ಅಂತ ಕೇಳ್ಬೋಣ ಒಬ್ರಿಗೊಬ್ರು. ನಿಂಗೇನು ಉಪದೇಶ ಮಾಡಿದ್ರು, ನಂಗೇನು ಉಪದೇಶ ಮಾಡಿದ್ರು ಅಂತ ಕೇಳ್ಕೊಂಡ್ಬಿಟ್ರೆ ಅವಾಗ ನಮಗೇನಾಗುತ್ತೆ, ನಮ್ಮ ನಮ್ಮಲ್ಲಿ ಕ್ಲಾರಿಫೈ ಆಗ್ಬಿಡುತ್ತೆ. ಅಕಸ್ಮಾತ್ ಏನಾದ್ರು ಅದ್ರೊಳಗೆ ಏನಾದ್ರು ಸತ್ವ ಇಲ್ಲದೆ ಇದ್ರೆ ಈ ಊರಲ್ಲಿ ಎಲ್ರಿಗೂ ಅವನು ಟೋಪಿ ಹಾಕ್ತಾ ಇದ್ದಾನೆ ಅಂತ ಆಯ್ತು. ನಾವೆಲ್ಲರೂ ಊರಿನವ್ರನ್ನೆಲ್ಲ ಜಾಗೃತಗೊಳಿಸಿ ಇವ್ರನ್ನ ಊರಿಂದ ಕಳಿಸ್ಬಿಡೋಣ ಅಂತ ಹೇಳಿದ್ರು. ಮೊದಲನೇ ಹೇಳ್ದ, ನಿಂಗೆ ಏನ್ ಹೇಳಿದ್ರು ಅಂತ. ಅವನು ಹೇಳ್ದ, ನನಗೆ ಸದಾಚರಣ ಪಥ ಅಂತ ಕಿವಿನಲ್ಲಿ ಹೇಳಿದ್ರು. ಎರಡನೇನು ಮೂರು ಜನನು ಮಿಕ್ನಾದರು, ಹಾ ಹೌದಾ, ನಮಗೂ ಕೂಡ ಸದಾಚರಣ ಪಥ ಅಂತಾನೆ ಹೇಳಿದ್ದು. ಇವನಿಗೆ ಬೇರೆ ಏನೂ ಬರಲ್ಲ, ಇದೊಂದೇ ವಾಕ್ಯ, ಸದಾಚರಣ ಪಥ ಅಂತ ಹೇಳ್ಬಿಟ್ಟ್ಯಾರೆ ಇವನು ಟೋಪಿ. ಅದಕ್ಕೋಸ್ಕರನೇ ಇವನು ಇನ್ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾನೆ. ನೋಡಿ, ಇನ್ಯಾರಿಗೂ ಹೇಳಬಾರ್ದು ಅಂತ ನಾವು ಹೆದರ್ಕೊಂಡ್ರೆ ಇದು ಉಪದೇಶ ಆಗೋಯ್ತು. ಯಾರಿಗೂ ಹೇಳದೆ ಇದ್ರೆ ಯಾರಿಗೂ ಗೊತ್ತಾಗಲ್ಲ, ಊರಿಂದ ಓಡಟೋಗ್ಬೋದು. ಈ ತರ ಪ್ಲಾನ್ ಇದೆ ಒಂದು ಅಂತ ಹೇಳಿ ಮಾರನೇ ದಿವಸ ಬಹಳ ಸಿಟ್ಟು ಮಾಡಿಕೊಂಡು ಬಂದ್ರು. ಮನೇಲೂ ಹೇಳಿದ್ರು, ಅವ್ರು ಏನ್ ಹೇಳ್ಯಾರೆ ಅಂತ ನಿಮ್ಗೆ ಹೇಳಲ್ಲ, ಆದ್ರೆ ಇವತ್ತಿದೆ ಅವರಿಗೆ ಮುಹೂರ್ತ, ಈ ಊರಿಂದ ಅವ್ರನ್ನ ಬಿಡಿಸಿ ಓಡಿಸಿಬಿಡ್ತೇವೆ, ಊರಿಗೆ ನಾವು ಒಂದು ಒಳ್ಳೆಯ ಉಪಕಾರವನ್ನು ಮಾಡ್ತೇವೆ ಅಂತ ಹೇಳಿದ್ರು. ಹೋದ್ರು ಆಶ್ರಮಕ್ಕೆ, ಸಿಟ್ಟಿನಿಂದಲೇ ಹೋದ್ರು. ಏನು ಸಾಧುಗಳೇ, ಬಹಳ ವಿಜೃಂಭಣೆಯಲ್ಲಿದ್ದೀರಿ, ನೋಡಿದ್ರೆ ಬಹಳ ಕಳಕಳಿಯಾಗಿದ್ದೀರಿ, ಚೆನ್ನಾಗಿ ಕಲೆಕ್ಷನ್ ಆಗಿರ್ಬೋದು ನಮ್ಮೂರಲ್ಲಿ, ನೀವು ಇಂಥದ್ದೆಲ್ಲ ಮಾಡಬಹುದೇ, ಜೀವನೋಪಾಯಕ್ಕೆ ಬೇರೆ ಏನಾದ್ರು ಮಾಡಬಹುದಲ್ಲ, ಇಂಥದ್ದ್ಯಾಕೆ ಬೋಧನೆ ಬೋಧನೆ ಅಂತ ಬುಧವಾರ ಬುಧವಾರ ಹೋಗಿ ಅವರಿವ್ರನ್ನ ಜೀವ ತಿಂತೀರಿ ಅಂತ ಹುಡುಗರು ನಾಲ್ಕು ಜನರು ಸಿಟ್ಕೊಂಡ್ರು. ಆಗ ಸಾಧುಗಳು ಹೇಳಿದ್ರು, ಏನಾಯ್ತು, ಏನ್ ಹೇಳ್ಕೊಟ್ಟೆ ನಿಮ್ಗಂತದ್ದು, ಅಲ್ಲ ನೀವು ಒಂದನ್ನೇ ನಮ್ಮ ನಾಲ್ಕು ಜನಕ್ಕೂ ಕಿವಿನಲ್ಲಿ ಹೇಳ್ಬಿಟ್ಟು ಕಿವಿ ಮೇಲೆ ಕಾಲಿಫ್ಲವರ್ ಇಟ್ಬಿಟ್ರಲ್ಲ ಸ್ವಾಮಿ. ಎಂತ ಫ್ಲವರ್, ದೊಡ್ಡದಾದ ಹೂವು, ಕಿವಿನಲ್ಲಿ ಹೂ ಇಟ್ಕೊಂಡಿದೀವಿ ಅಂತ ಅಂತಾರಲ್ಲ, ಮೋಸ ಮಾಡ್ಬಿಟ್ರೆ ಅಂತ ಅರ್ಥ, ಹೀಗೆ ಮಾಡಿದ್ದು ತಪ್ಪಲ್ವೇ ಅಂತ. ಅವರು ಬಹಳ ಶಾಂತವಾಗಿ ಬಹಳ ಗಂಭೀರದಿಂದ ಹೇಳಿದ್ರು, ನಗುತ್ತಾ ಹೇಳಿದ್ರು, ಏನು ಮಗು ಅಂತದೇನು ಹೇಳ್ಕೊಟ್ಟೆ ನಾನು ನಿಮ್ಗೆ ಅಂತ. ಒಬ್ಬೊಬ್ಬರಾಗಿ ಹೇಳಿ ಏನ್ ಹೇಳ್ಕೊಟ್ಟೆ ನಿಮ್ಗೆ ಅಂದ್ರು. ಮೊದಲನೆಯವನು ಪಂಡಿತರ ಮಗ ಹೇಳ್ದ, ಸದಾಚರಣ ಪಥ ಅಂತ ನಂಗೆ ಹೇಳ್ಕೊಟ್ರಿ, ಅದನ್ನೇ ಈ ಮೂರು ಜನಕ್ಕೂ ಹೇಳ್ಕೊಟ್ಟಿದ್ದೀರಿ, ಏನು ವ್ಯತ್ಯಾಸ? ನಿಮ್ಮೆಲ್ಲರಿಗೂ ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಾನು ಅದನ್ನ ಹೇಳಿದ್ದೇನೆ, ಅದು ಒಂದೇ ಅಂತ ಕಂಡರೂ ಕೂಡ ನೀವು ನೀವು ಏನನ್ನ ಮಾಡಬೇಕು ಅದೆಲ್ಲವೂ ಅದರಲ್ಲಿ ಅಡಗಿದೆ, ಇದನ್ನು ತಿಳಿದುಕೊಳ್ಳುವಂತಹ ಯೋಗ್ಯತೆಯನ್ನು ನೀವು ಸಂಪಾದಿಸಿ ಅದಂತೆ ನಡೆದುಕೊಳ್ಳಬೇಕು. ಆದ್ದರಿಂದ ಹೇಳಿದ್ದೇನೆ, ನೀನು ಯಾರಪ್ಪ, ಬ್ರಾಹ್ಮಣ ನೀನು, ಶಿಕ್ಷಣ ಅಲ್ವಾ, ನೀನು ಬಹಳ ಬಹಳ ಸಮಾಜದ ಇತರೆ ಈ ಮೂರು ವರ್ಗಕ್ಕೆ ಅಂದ್ರೆ ನೀನು ಏನಾಗಿರಬೇಕು, ಬೋಧಕನಾಗಿರಬೇಕು, ಜ್ಞಾನವಂತನಾಗಿರಬೇಕು. ಅದರಿಂದ ನೀನೇನ್ ಮಾಡಬೇಕು, ಸದಾ ಆಚರಣ ಪಥ, ಸದಾಚರಣ ಪಥ, ಸದಾ ನೀನು ಆಚರಣೆಯಲ್ಲಿರು, ಅಂದ್ರೆ ಒಳ್ಳೇದನ್ನ ಆಚರಿಸ್ತಾ ಇರು, ಸದಾ ಆಚರಣೆಯಲ್ಲಿ ಇರಬೇಕು ನೀನು. ಅಂದ್ರೆ ನೀನು ಮೊದಲು ನಡೆದು ತೋರಿಸ್ಬೇಕು, ಅದಾ ಯದ್ಯದ ಆಚರತಿ ಶ್ರೇಷ್ಠ, ಸದಾಚರಣ ಪಥ. ಆದ್ದರಿಂದ ನೀನು ಯಾವಾಗಲೂ ನೀನು ಜೀವನದಲ್ಲಿ ಶಿಕ್ಷಣದ ಬದಲಿ ಇರುವಾಗ ಸದಾಚರಣ ಪಥ, ನಿನ್ನ ಆಚರಣೆಯನ್ನು ಸದಾ ಆಚರಣೆಯಲ್ಲೇ ಇರಬೇಕು. ಏಕೆಂದರೆ ನೀನು ಬ್ರಾಹ್ಮಣನಾಗಿದ್ದೀಯೇ, ಅಂದ್ರೆ ನಿನ್ನ ಗುಣ ಕರ್ಮಗಳು ಅದನ್ನ ಅನುಸರಿಸಬೇಕು. ಬ್ರಾಹ್ಮಣಾದ ಜಾತಿಯಿಂದಲ್ಲ, ಗುಣಕರ್ಮ ವಿಭಾಗಶಃ
ಆದ್ದರಿಂದ ನೀನು ಸದಾಚರಣದಲ್ಲೇ ಇರಬೇಕು, ಯಾವಾಗಲೂ ಆಚರಣದಲ್ಲಿರಬೇಕು. ಸದಾ ಪ್ಲಸ್ ಆಚರಣ, ಸದಾಚರಣ. ಎರಡನೇವನು ಕೇಳ್ದ, ಅಲ್ಲಲ್ಲ ಸ್ವಾಮಿ ಅವನಿಗೇನೋ ಸರಿ ನನಗೆ ಹೇಗೆ ಅಂದ. ನಿನ್ಗೇನಪ್ಪ ಹೇಳಿದೀವಿ, ಸದಾಚರಣ ನೋಡಿ, ಸದಾ ಚ ರಣಪಥ ನೋಡಿ, ಸದಾಚ ಯಾವಾಗಲೂ ಕೂಡ ರಣಪಥ. ರಣಪಥ ಅಂದ್ರೆ ನೀನು ಧೀರನಾದವನು, ಕ್ಷತ್ರಿಯ ಇದಕ್ಕೆ ಸೇರಿದವನು, ನಿಮ್ಮ ತಂದೆ ಯಾರು ರಾಜಕೀಯ ವ್ಯಕ್ತಿಯಾಗಿದ್ದಾರೆ, ನೀನು ಸದಾ ಇರಬೇಕಾದದ್ದು ಎಲ್ಲರನ್ನ ರಕ್ಷಿಸುವಂತಹ ರಕ್ಷಣಾ ವಿಭಾಗದಲ್ಲಿರಬೇಕು. ಆದ್ದರಿಂದ ಅಂತಹ ಗುಣಗಳು ನಿನಗಿರೋದ್ರಿಂದ ನೀನು ಅದನ್ನ ನೀನು ಅಂಚಿಸ ಆ ಪಥದಲ್ಲಿ, ಆ ದಾರಿಯಲ್ಲಿ ಸದಾ ಚರಣಪಥ, ಆ ಪಥ ಆ ದಾರಿಯಲ್ಲಿ ನೀನು ಹೋಗಬೇಕು. ನಿನಗೂ ಕೂಡ ನೀನು ಅದನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲರಿಗೂ ಒಂದೇ ಎಂದುಕೊಂಡು ಬಿಟ್ಟೆ. ಮೂರನೆಯವನು ಸ್ವಲ್ಪ ಸಂಶಯ ಮಾಡುತ್ತಾ ತಗ್ಗಿದ ದನಿಯಲ್ಲಿ, ಸ್ವಾಮಿ ನನ್ನದೇನು ಕತೆ ಅಂದ. ಸಾಮಾನ್ಯವಾಗಿ ತಪ್ಪು ತಿಳಿಬಾರ್ದು ಯಾರುವೆ, ವೈಶ್ಯರಾದವರಲ್ಲಿ ಬಹಳ ಒಳ್ಳೆ ಗುಣ ಹೊಂದಿರುತ್ತೆ, ಬಹಳ ಯೋಚನೆ ಮಾಡಿ ನೋಡಿ ಸಮಯಕ್ಕೆ ತಕ್ಕಂತೆ ಕರೆಕ್ಟ್ ಆಗಿ ಮಾತನಾಡುವ ಬ್ಯಾಲೆನ್ಸ್. ಯಾಕೆಂದ್ರೆ ತಕ್ಕಡಿ ತಾನೇ ಅವ್ರದ, ತಕ್ಕಡಿ ಆದ್ರಿಂದ ಅವರು ಹೇಗಿರುತ್ತೆ ಅಂದ್ರೆ ಬ್ಯಾಲೆನ್ಸ್, ಯಾರಿಗೂ ನೋವಾಗದ ಹಾಗೆ ಮಾತಾಡೋ ಕಲೆ ಜನ್ಮದಿಂದಲೇ ಬಂದ್ಬಿಟ್ಟಿರುತ್ತೆ. ಬೇಕಾದ್ರೆ ನೋಡಿ ನೀವು ಹೇಗಿರುತ್ತೆ ಅಂದ್ರೆ, ತಮಾಷೆಗೆ ಅಂತಲ್ಲ, ನೀವು ಯಾವ್ದಾದ್ರು ಒಂದು ಅಂಗಡಿನಲ್ಲಿ ರೆಗ್ಯುಲರ್ ಆಗಿ ಹೋಗ್ತಿರ್ತೀರಿ, ಒಂದು ದಿವಸ ನಿಮಗೆ ಬೇಕಾದೊಂದು ಪದಾರ್ಥ ಅಲ್ಲಿರೋದಿಲ್ಲ, ಆಗ ಅವರು ನೊಂದ್ಕೊಂಡು ಹಾಗೆ ಹೇಳ್ತಾರೆ, ಅವರು ನೋಡಿ ಇದ್ರ ಬದಲು ಇದೊಂದಿದೆ ತಗೊಂಡೋಗಿರಿ, ಇಲ್ಲ ನಾಳೆ 3 ಗಂಟೆಗೆ ಬಂದ್ಬಿಡುತ್ತೆ. ನಿಮ್ಮನ್ನು ಮಾತ್ರ ಕಳ್ಕೊಳ್ಳೋದಿಲ್ಲ, ಅಂತಹ ಜಾಣ್ಮೆ ಇರುತ್ತೆ. ಅದಕ್ಕೋಸ್ಕರನೇ ನಮ್ಮ ದೇಶದ ಸಂಪತ್ತು ಅಂತಹ ವ್ಯಕ್ತಿತ್ವ, ಅಂತಹ ಗುಣ ಕರ್ಮಗಳಲ್ಲಿ ತೊಡಗಿರುವವರು ವೈಶ್ಯರು. ಅಂತಹ ಗುಣ ಇರೋರು ಯಾವ ಶರೀರ ಆದರೂ ಆಗ್ಬೋದು, ಯಾವ ಜಾತಿಯಲ್ಲಾದ್ರೂ ಇರ್ಬೋದು, ಅವನು ಆ ಗುಣ ಇರತಕ್ಕಂತಹದ್ದು ಆ ರೀತಿ ಇರುತ್ತೆ, ಅಂತಹ ಬ್ಯಾಲೆನ್ಸ್ ಆಗಿರ್ತಾರೆ. ಅದಕ್ಕೆ ಅವನು ಮೆಲ್ಲಗೆ ಕೇಳಿದ, ನಮ್ದು ಏನಪ್ಪ ಅಂತ ನೋಡಿ, ಅದಕ್ಕೆ ಅವರೇನ್ ಹೇಳಿದ್ರು, ಸದಾಚರಣ ಪಥ. ಹೌದಾ, ಮೊದಲನೇವನಿಗೆ ಸದಾ ಆಚರಣ, ಎರಡನೇವನಿಗೆ ಸದಾ ಚರಣ, ಸದಾ ಚರಣ ಅಲ್ಲ, ಇವನಿಗೆ ಸದಾಚರಣ ಸೇರಿಸಿಕೊಂಡು ಎಲ್ಲವನ್ನು ಸೇರಿಸಿ ಅಂದರೆ ಸಮಾಜದಲ್ಲಿ ಯಾರಿಗೆ ಏನು ಬೇಕೋ ಅದನ್ನ ನೀನು ಯಾವಾಗಲೂ ಕೂಡ ಉತ್ತಮವಾದ ಪದಾರ್ಥಗಳನ್ನು ಕಮ್ಮಿ ಬೆಲೆಗೆ ತಂದು ಕೊಡುವಂತಹ ಸದಾಚರಣ ಅಂದ್ರೆ ಸದಾ ಆಚರಣ ಅಂದ್ರೆ ಆಚರಣ ಅಂದ್ರೆ ಅವರುಗಳು ಅಂತ, ಅವರುಗಳನ್ನ ನೀವು ಸೇವಿಸುವಂತಹ ಇರತಕ್ಕಂತಹ ಕೆಲಸವನ್ನ ನೀನು ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಅರ್ಥ. ನಾಲ್ಕನೇವನು ತಗ್ಗಿ ಹೋಗಿದ್ದ, ನಂದೇನ್ ಬೇಡ ಬಿಡಿ ಸ್ವಾಮಿ. ಇಲ್ಲ ಇಲ್ಲ ಬಾಮಗು, ನೀನ್ ಯಾಕೆ ಬೇಡ ಅಂತಿ, ನಿನಗೂ ಹೌದಾ, ಸದಾ ಚರಣಪಥ ಅಂದ್ರ ಅವನು. ಇಲ್ಲೇನರ್ಥ ಅಂದ್ರೆ ಸದಾಚರ ನ ಪಥ, ಯಾರಿಗೆ ಮೂರನೇವನಿಗೆ ಹೇಳಿದಾಗ ಸದಾ ಚರ, ಚರ ಅಂದ್ರೆ ಓಡಾಡುತ್ತಾ, ಚರ ನ ಪಥ ಅಂದ್ರೆ ಎಲ್ಲ ಕಡೆಯೂ ಓಡಾಡುತ್ತಾ ಸಂಗ್ರಹ ಮಾಡುತ್ತಾ. ಸಾಮಾನ್ಯವಾಗಿ ವ್ಯಾಪಾರಸ್ಥರು ಒಂದ್ ಕಡೆ ಇರೋದಿಲ್ಲ, ಎಲ್ಲೆಲ್ಲಿ ಯಾವ್ಯಾವ್ದು ಪದಾರ್ಥಗಳು ಸಿಗುತ್ತೆ, ಇಲ್ಲಿ ಇರತಕ್ಕಂತ ಈ ಸಮಾಜದಲ್ಲಿರೋ ಯಾರ್ಯಾರಿಗೆ ಏನೇನು ಬೇಕಾಗಿದೆ ಅದನ್ನೆಲ್ಲ ಆಗಿ ಒಂದ್ ಕಡೆ ಎಲ್ಲೆಲ್ಲಿಂದಲೋ ಸಂಗ್ರಹ ಮಾಡಿ ತಂದಿಟ್ಟುಕೊಂಡು ಅವರಿಗೆ ವಿತರಣೆ ಮಾಡತಕ್ಕಂಥದ್ದು ವ್ಯಾಪಾರ. ಓದ್ತಾನೆ, ಅದರಲ್ಲಿ ಉತ್ತಮವಾದದನ್ನು ಆರಿಸಿಕೊಂಡು ಬಂದು ಉತ್ತಮ ಬೆಲೆಗೆ ಉತ್ತಮವಾದಂತಹ ಗುಣವುಳ್ಳಂತಹದ್ದನ್ನು ಕೊಡೋದು ಅವರು. ಅದರಿಂದ ಅದು ಸದಾ ಚರ, ಚರ ಅಂದ್ರೆ ಓಡಾಡೋದು, ಯಾವಾಗಲೂ ಓಡಾಡಿಕೊಂಡು ಇರಬೇಕು ನೀನು, ಎಲ್ಲರನ್ನ ಕೊಂಡಿಯ ಹಾಗೆ ಇಟ್ಟಿರಬೇಕು ಅಂತ ಅವರಿಗೆ ಹೇಳಿದ್ದು. ಈ ನಾಲ್ಕನೇ ಅವನಿಗೆ ಏನ್ ಹೇಳಿದ್ರು, ಸದಾ ಚರಣ ಪಥ, ಇವರೆಲ್ಲರ ಮೇಲಿನವರ ಎಲ್ಲರಿಗೂ ಕೂಡ ನೀನು ಶ್ರಮಜೀವಿಯಾಗಿ ಎಲ್ಲರ ಸೇವೆಯನ್ನು ಮಾಡಿಕೊಂಡಿರಬೇಕು ನೀನು. ಅಂದ್ರೆ ರುದ್ರ ಅನ್ನತಕ್ಕಂತ ವರ್ಣ ಏನಿದೆ, ಸೇವಾ ಮನೋಭಾವದಲ್ಲಿ ಇರಬೇಕು, ಅತ್ಯಂತ ಶ್ರೇಷ್ಠವಾದದ್ದು ಸೇವಾ.